ಪಂಚಕೋಟಿ ಕನ್ನಡಿಗರೊಂದಿಗೆ ತಾಯಿ ಮತ್ತು ಮಗನ ಭಾವಪೂರ್ವಕವಾದ ಶ್ರದ್ಧಾಂಜಲಿ. ರೂಮ್ ಬೇಕಿತ್ತು, ಖಾಲಿ ಇದೆಯಾ? ಒಂದ್ ನಿಮಿಷ. ಉತ್ತಪ್ಪ, ಉತ್ತಪ್ಪ. ಏನ್ ಮೇರಿ? ಅವರಿಗೆ ರೂಮ್ ಬೇಕಂತೆ. ಇವ್ರಿಗ? ಹೌದಪ್ಪ, ಹೌದು. ಯಾನಿಲ್ಲಿ ಕಾಣಿಸ್ತಾ ಇಲ್ವಲ್ಲ? ನಂಗೆ ಗೊತ್ತಿಲ್ಲ. ಹೌದಾ? ನೀನ್ಯಾಕಮ್ಮ ಇಲ್ಲಿವರೆಗೂ ಬರಕ್ ಹೋದೆ? ಏಯ್, ಇಲ್ಲಿ ಒಂಟಿಯಾಗಿ ಕೂತಿದ್ಯಲ್ಲ, ಇದು ಒಳ್ಳೆ ಜಾಗ ಅಲ್ಲ ಕಣು. ನಡಿ, ಮನೆಗೆ ಹೋಗೋಣ. ನನಗೇನು ಆಗಲ್ಲಮ್ಮ. ಈ ಜಾಗ, ಈ ಸೈಲೆನ್ಸ್ ವಾತಾವರಣ ನನ್ನ ಮ್ಯೂಸಿಕ್ಗೊಂದು ಇನ್ಸ್ಪಿರೇಷನ್ ಕೊಡುತ್ತಮ್ಮ. ಜಾನ್, ಎಷ್ಟೋ ವರ್ಷ ನನಗೆ ಮಕ್ಕಳು ಇರಲಿಲ್ಲಪ್ಪ. ಆ ದೇವ್ರನ್ನ ಬೇಡ್ಕೊಂಡು ಹುಟ್ಟಿದ ನೀನು. ನಿನ್ಗೇನೂ ಆಗ್ಬಾರ್ದು, ನೀನ್ ಚೆನ್ನಾಗಿರ್ಬೇಕು. ನಿನಗೇನಾದ್ರೂ ಆದ್ರೆ ನಾನು ಸಹಿಸೋಣಪ್ಪ. ಹೌದೌದು, ನಾನು ಹುಟ್ಟದ ಮೇಲೆ ತಾನೆ ಅಪ್ಪ ನಮ್ಮನ್ನ ತಬ್ಲಿ ಮಾಡಿ ಹೋಗಿದ್ದು. ಯಾವ ಸಂತೋಷ ಕಂಡೆ ಹೇಳಿ ನೀನು? ಕಂಡಿದ್ದೀರಪ್ಪ, ನೀನು ಗೊತ್ತಿಲ್ಲ. ನೀನು ಹುಟ್ಟಿದ ಮೇಲೆ ನಾನು ಹೇಗೂ ತಬ್ಲಿ ಆಗ್ತೀನಿ. ನಿನ್ನ ರೂಪದಲ್ಲಿ ನಿಮ್ಮಪ್ಪನ ನಾನು ಸದಾ ಕಾಣ್ತಾ ಇದ್ದೇನೆ. ಜಾನ್, ಹೊತ್ತಾಯ್ತಪ್ಪ, ನೀನು ಊಟ ಮಾಡೋದು ಬೇಡವಾ? ನಡಿ, ಮನೆಗೆ ಹೋಗೋಣ. ನನಗೆ ಹಸಿವೆ ಇಲ್ಲ, ನಿನ್ನ ಪಾಡಿಗೆ ನೀನು ಊಟ ಮಾಡಮ್ಮ. ಜಾನ್, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ತೀಯ, ಆಮೇಲೆ ನಾನು ಒಂಟಿ ತಾನೆ. ಇವತ್ತಾದ್ರೂ ಒಟ್ಟಿಗೆ ಊಟ ಮಾಡೋಣ. ಬಾಪ ಬಾ. ಜಾನ್, ಊಟ ಮಾಡಿಬಿಟ್ಟು ನಾಡಿದ್ದು ಬೆಂಗಳೂರಿಗೆ ಹೋಗ್ಬೇಕು, ರೆಡಿ ಆಗಪ್ಪ. ಅಮ್ಮ. ಏನು, ಕಾಲೇಜ್ಗೆ ಹೋಗಲ್ಲ ಅಂತೀಯಾ? ನನ್ನ ಹಾಗೆ ಅಡಿಗೆ ಮಾಡಿಕೊಂಡು ಕಸ ಮುಸರಿ ಬಾಚ್ಕೊಂಡು ಇರೋಣ ಅಂತಿದ್ಯಾ? ಹಾಗಲ್ಲಮ್ಮ, ನಾನು ನಿನ್ ಬಿಟ್ಟು ಹೋದ್ರೆ ಯಾರಮ್ಮ ನೋಡ್ಕೋತಾರ ನಿನ್ನ? ಉತ್ತಪ್ಪ ಇಲ್ವೇನೋ? ಜಾನ್, ನೀನು ಓದ್ಬೇಕು, ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ನಲ್ಲೋ, ಇದ್ರ ಮೇಲೆ ನಿನ್ನಿಷ್ಟ. ಅಮ್ಮ, ಜಾನ್, ನಿಮ್ಮ ಅಮ್ಮನ ಯಾಕಪ್ಪ ಬೇಜಾರು ಮಾಡ್ತೀಯ? ಹಾಗಲ್ಲ ಅಂಕಲ್, ಅಮ್ಮನ ಒಬ್ಬಳನ್ನ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸಿಲ್ಲ. ಅಮ್ಮನ ನೋಡ್ಕೊಳಕ್ ನಾನಿಲ್ವೇ? ನಿನ್ನ ಈ ಸ್ಟೇಜಿ ತರೋಕೆ ನಿಮ್ಮಮ್ಮ ಬಹಳ ಕಷ್ಟಪಟ್ಟಿದ್ದಾಳೆ ಕಣಪ್ಪ. ಈ ಕಾಡಿನಲ್ಲಿರೋ ಗೆಸ್ಟ್ ಹೌಸಿಗೆ ಬರೋ ಗೆಸ್ಟ್ಗಳಿಗೆ ಅಡುಗೆ ಮಾಡಿ ಹಾಕ್ಕೊಂಡು ಅವ್ರಿವ್ರು ಕೊಡೋ ಟಿಪ್ಸನ್ನ ತನಗೂ ಒಂದು ಪೈಸೆ ಖರ್ಚು ಮಾಡ್ಕೊಳ್ಳದೆ ನೀನು ಓದಿಗಾಗಿ ಕೂಡಿಟ್ಟಿದ್ದಾಳೆ ಕಣಪ್ಪ. ನೀನು ಬುದ್ಧಿವಂತ ಜಾನ್, ನೀನು ಚೆನ್ನಾಗಿ ಓದಿದ್ರೆ ನಿಮ್ಮ ಅಮ್ಮನಿಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನಿದೆ ಹೇಳು. ಅಂಕಲ್, ಅಮ್ಮನಿಗೆ ನಾನು ಓದೋದು ಸಂತೋಷ ತರುತ್ತೆ ಅನ್ನೋದಾದರೆ ಖಂಡಿತ ನಾನು ಓದೇ ಓದ್ತೀನಿ ಅಂಕಲ್. ಡಿಗ್ರಿ ತಗೊಂಡೇ ತಗೊಳ್ತೀನಿ. ಅಮ್ಮ. ಜಾನ್,
ನಾನು ಕಾಲೇಜಿಗೆ ಹೋಗ್ತೀನಮ್ಮ. ಹೋಗ್ತೀನಿ ಅಂದ್ಮೇಲೆ ಮತ್ತ್ಯಾಕ ಮಾಡ್ತೀಯ? ನೀನ್ ಕಾಲೇಜಿಗೆ ಹೋಗೋಕ್ ಒಪ್ಕೊಂಡಿಲ್ಲ, ಆ ಸಂತೋಷಕ್ಕೆ ಕಣೋ. ಗಾಡ್ ಬ್ಲೆಸ್ ಯು ಮೈ ಸನ್. ಅಯ್ಯೋ ಮತ್ತೆ ಬಿಟ್ಟೆ? ಏನು ಏನಂಕಲ್? ಎಲ್ಲ ರೆಡಿಯಾಗಿದೆಯಲ್ಲ. ಅದಲ್ಲಮ್ಮ. ಮತ್ತೇನಂಕಲ್? ನಾಳೆ ನಿನ್ ಬರ್ತೇ. ಅದನ್ನ ನಾನ್ ಮರ್ತು ಬಿಡ್ತೇನಾ? ನಮ್ ಸ್ವಂತದವ್ರಿಗೆ ನಿನ್ ಫ್ರೆಂಡ್ಸ್ಗೆಲ್ಲ ಹೇಳಿ ಕಳ್ಸಿದ್ದೀನಿ. ನಾಳೆ ಬೆಳಿಗ್ಗೆ ಎಲ್ಲ ರೆಡಿ. ಎಲ್ಲಿ ಬರ್ತ್ಡೇ ಮುಗಿಸ್ಕೊಂಡು ಜಾಲಿಯಾಗಿ ಬೆಂಗಳೂರಿಗೆ ಹೋಗೋದು.
ನೋಡಿದ್ರೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಇದ್ಯಾ? ಮತ್ತೆ ಯಾವಾಗ ಬರ್ತೀಯೋ ಗೊತ್ತಿಲ್ಲ. ನಿನ್ನನ್ನು ನೋಡದೆ ನಾನು ಹೇಗಿರ್ಲಿ ಜಾನ್? ನನಗೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ನೈನಾ. ಆದರೆ ಏನು ಮಾಡೋದು? ಇನ್ನೂ ಎಷ್ಟು ವರ್ಷ ನಿನ್ನ ಕಾಲೇಜು? ಬರೀ 3 ವರ್ಷ ಅಷ್ಟೇ. ಆ 3 ವರ್ಷನ? ಅಷ್ಟರಲ್ಲಿ ನೀನು ಬೆಂಗಳೂರಲ್ಲೇ ಸೆಟ್ಲ್ ಆಗಿ ನನ್ನ ಮರ್ತ್ಬಿಡ್ತೀಯ ಅಷ್ಟೇ. ಹುಚ್ಚಿ ಹುಚ್ಚಿ, ಅಷ್ಟರಲ್ಲೇ ನಾನು ನಿನ್ನನ್ನು ಮರೆಯೋಕ್ಕಾಗತ್ತಾ? ಅಷ್ಟರಲ್ಲಿ ನೀನು ನನ್ನನ್ನು ಮದುವೆ ಆಗಿ ನೀನು ನನ್ನ ಜೊತೆ ಇರ್ತೀಯ. ಜಾನ್, ನೀನು ಓದಿ ದೊಡ್ಡವನಾಗ್ತೀಯ, ನಮ್ಮ ಜಾತಿನೂ ಬೇರೆ ಬೇರೆ, ನಾನೇ ನಿಮ್ಮ ಜಾತಿಗೆ ಸೇರ್ಕೊಂಡ್ಬಿಡ್ಲಾ? ಅದರ ಅವಶ್ಯಕತೆ ಇಲ್ಲಮ್ಮ. ವಿಷಯ ಎಲ್ಲ ಕೇಳಿಸ್ಕೊಂಡಮ್ಮ, ನೀನ್ ನನ್ನ ಮಗನ ಮದ್ವೆ ಮಾಡ್ಕೊಳ್ಳೋಕ್ಕೋಸ್ಕರ ಜಾತಿನ ಬದಲಾಯಿಸ್ಕೊಳ್ಳೋದು ಬೇಕಾಗಿಲ್ಲಮ್ಮ. ನೋಡಮ್ಮ, ನೀನ್ ನಮ್ಮ ಜಾನ್ನ ಮದ್ವೆ ಆದ್ಮೇಲೆ ನೀನು ನೀನಾಗೇ ಇರಬಹುದು, ಜಾನ್ ಜಾನ್ ಆಗೇ ಇರಬಹುದು. ಬಲವಂತವಾಗಿ ಜಾತಿನ ಯಾರ ಮೇಲೂ ಹೇರಬಾರ್ದಮ್ಮ. ಪ್ರೀತಿ ಎಲ್ಲಾನು ಮೀರಿದ್ದು ಅಮ್ಮ. ಯು ಆರ್ ಸಿಂಪ್ಲಿ ಗ್ರೇಟ್ ಅಮ್ಮ. ನಿನ್ನ ಆದರ್ಶನ ಎಲ್ಲರೂ ಫಾಲೋ ಮಾಡ್ಬೇಕಮ್ಮ. ಏಯ್, ನಿನ್ನ ಆದರ್ಶನ ಒಂದ್ ಸೈಡ್ಗೆ ಇಟ್ಬಿಡು. ನಿಮ್ಮಿಬ್ಬರು ಮದುವೆಗೆ ಈ ಅಮ್ಮನ ಒಪ್ಪಿಗೆ ಸಂಪೂರ್ಣವಾಗಿದೆ. ಹಲೋ, ಎಕ್ಸ್ಕ್ಯೂಸ್ ಮಿ ಸರ್. ಏನು? ನನ್ನ ಹೆಸರು ಜಾನ್. ಫಸ್ಟ್ ಇಯರ್ ಕ್ಲಾಸ್ಗೆ ಎಲ್ಲಿ ಹೋಗಬೇಕು? ಫಸ್ಟ್ ಫ್ಲೋರಲ್ಲಿ ಲಾಸ್ಟ್ ರೂಮು. ಥ್ಯಾಂಕ್ ಯು ಸರ್. ಹೊಸದಾಗಿ ಬಂದಾಗೆಲ್ಲ ಹೀಗೆ ಸಾರ್ ಸಾರ್ ಅಂತಾರೆ, ಫೈನಲ್ ಬರೋಷ್ಟರಲ್ಲಿ ಏಯ್ ಸಿಗರೇಟ್ ತೊಗೊಂಬರೋ ಅಂತಾರೆ. ಒಂದು ನಿಮಿಷ ಸರ್. ಸರ್, ಇವತ್ತು ಹೇಗಿದ್ದಾನೋ ಕೊನೆವರೆಗೂ ಹೀಗೆ ಇರ್ತಾನೆ ಈ ಜಾನ್. ಎಲ್ಲರಿಗೂ ಮರ್ಯಾದೆ ಕೊಡಬೇಕು ಅಂತ ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ಬರ್ತೀನಿ ಸರ್, ಬಾಯ್. ಅನಿತಾ, ನೀನು ಇಲ್ಲಿದ್ಯಾ? ಏನಿಲ್ಲ, ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಬೇಕಿತ್ತು. ಅಯ್ಯೋ, ಅದೇನ್ ಬೊಗಳು ನೋಡು. ನನಗೆ ಆಸ್ತಿ ಅಂತಸ್ತಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಮೊದಲೇ ಇಲ್ಲ, ಆದ್ರೂ ನಾನು ನಿನ್ನ ರಾಣಿ ತರ ನೋಡ್ಕೊಂತೀನಿ. ಪ್ರೀತಿಲಿ ನಾನು ಟಾಟಾ ಬಿರ್ಲ. ಹಲೋ, ಹೌದಾ? ಟಾಟಾ ಬರ್ಲಾ? ನೀವಾವಾಗ ಬಂದ್ರು? ನೀನ್ ಪ್ರಪೋಸ್ ಮಾಡ್ತಿದ್ಯಲ್ಲಮ್ಮ ಆವಾಗ. ಎಲ್ಲ ನೋಡ್ಬಿಟ್ಟ ನಿನ್ ಅಣ್ಣ ಲವ್ ಮ್ಯಾರೇಜ್ ಅನ್ನೋದ್ ಬರ್ದಿಲ್ಲ ಬಿಡೋ, ಸುಮ್ನೆ ಆಗಿ ಟ್ರೈ ಮಾಡ್ತೀಯ? ಅವಳು ನಿಂಗೆ ಸಿಗಲ್ಲ. ಹೋಗ್ಲಿ ಬಿಡ್ರಲ್ಲೋ, ಇನ್ನೆರಡು ವರ್ಷ ಆದ್ಮೇಲೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ. ಎರಡಕ್ಕೂ ಏನಪ್ಪ ವ್ಯತ್ಯಾಸ? ಈ ನನ್ ಮಗನ ಕೇಳ್ತಿಯಲ್ಲ, ಹೋಗಿ ಹೋಗಿ, ನಾನ್ ಹೇಳ್ತೀನಿ ಕೇಳಿಸ್ಕೋ. ಇಬ್ರು ಒಟ್ಟಿಗೆ ಓಡ್ ಹೋಗಿ ಹಳ್ಳಕ್ ಬೀಳೋದಕ್ಕೆ ಲವ್ ಮ್ಯಾರೇಜ್ ಅಂತ ಹೇಳ್ತಾರೆ.
500 ಜನ ಒಟ್ಟಿಗೆ ಸೇರ್ಕೊಂಡು ಇಬ್ಬರನ್ನ ಹಳ್ಳಕ್ಕೆ ತಳ್ಳೋದಕ್ಕೆ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾರೆ. ಮಗ ನಿನಗೆ ಯಾವ್ದು ಬೇಕೋ? ಮಗ ಯಾವ್ದು ಬೇಡ? ಎರಡೂ ಬೇಡ, ಲೈಫ್ ಲಾಂಗ್ ಎಂಗೇಜ್ ಬಿಡು. ಚೌ ಚೌ ತಿನ್ಕೊಂಡು ಟಾಟಾ ಬಿರ್ಲಾ ಅಂತ ಹಾಕೋ ನಾನು. ಯಾವ್ದು ಬೇಡ ಹಾಕ್ಬೇಡ ಬ್ರೋ, ಟಾಟಾ ಬಿರ್ಲಾ ಅಂತ ಬಿಡ್ರು. ಜಾನ್ ಸರ್, ಯಾಕೆ ಒಂಥರ ಇದೆಯಾ? ನಥಿಂಗ್ ಸರ್. ನೋ, ಯು ಆರ್ ಲುಕಿಂಗ್ ಡಲ್. ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು. ಏನೂ ಇಲ್ಲ ಸರ್. ಓ, ಮನೆ ಕಡೆ ಯೋಚನೆನಾ? ಹೌದು ಸರ್. ಫಸ್ಟ್ ಇಯರ್ನಲ್ಲಿ ಸ್ವಲ್ಪ ಹಾಗೇನೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಈ ಕಾಲೇಜು, ಈ ಹಾಸ್ಟೆಲ್ಲು ಎಲ್ಲ ಅಡ್ಜಸ್ಟ್ ಆದಮೇಲೆ ಮನೆ ಕಡೆ ಯೋಚನೆನೇ ಬರಲ್ಲ. ಏನಮ್ಮ ಮೇರಿ, ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ಲ. ಏನಂದೆ ಏನಂದೆ ನೀನು? ಈಗ ಸರಿ ಹೋಯ್ತು ಬಿಡು, ನೀನು ಈ ಲೋಕದಲ್ಲಿ ಇದ್ರೆ ತಾನೆ. ಕೂತ್ರೆ ನಿಂತ್ರೆ ನಿಂಗೆ ಡಾಂದೇ ಚಿಂತೆ ಆಯ್ತು. ಏನ್ ಮಾಡ್ಲಿ ಉತ್ತಪ್ಪ, ಹೋಗಿ ಒಂದು ವಾರ ಆಯ್ತು, ಫೋನ್ ಮಾಡೋದು ಬೇಡವಾ? ಹೇಗಿದ್ದನೋ ಏನು? ಅವನು ಚೆನ್ನಾಗೇ ಇರ್ತಾನೆ, ಅವನು ಫೋನ್ ಮಾಡಿರ್ತಾನೆ, ಮಾಡ್ದೇ ಇರೋದಿಲ್ಲ. ನಮ್ ಗೆಸ್ಟ್ ಹೌಸ್ ಫೋನು ಯಾವಾಗ್ಲೂ ಔಟ್ ಆಫ್ ಆರ್ಡರ್ ಇರುತ್ತೆ. ಏನು ಯೋಚನೆ ಮಾಡ್ಬೇಡ, ಚೆನ್ನಾಗಿರ್ತಾನೆ. ಉತ್ತಪ್ಪ, ನಾಳೆ ಹೇಗಿದ್ರು ನೀನ್ ಪೇಟೆಗೆ ಹೋಗ್ತಾ ಇದೆಯಲ್ಲ, ಜಾನ್ ಹೇಗಿದ್ದಾನೆ ಅಂತ ಫೋನ್ ಮಾಡಿ ವಿಚಾರಿಸು. ಆಯ್ತು ಆಯ್ತು. ಜಾನ್, ಏನಿದು ಬ್ಯಾಗ್, ಎಲ್ಲಿಗೆ ಹೊರಟಿದ್ಯಾ? ಊರಿಗೆ ಹೋಗ್ಬೇಕು, ಅರ್ಜೆಂಟ್ ಇದೆ ಸರ್. ಊರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಹಾಗೇನಿಲ್ಲ ಸರ್, 4 ದಿವಸ ಅಷ್ಟೇ, ವಾಪಸ್ ಬಂದ್ಬಿಡ್ತೀನಿ. ಜಾನ್ ಸರ್, ಸರ್ ಸರ್ ಪ್ಲೀಸ್ ಸರ್, ನಾನೇನು ಕೇಳ್ಬಿಡಿ, ನಂಗೆ ಅರ್ಜೆಂಟ್ ಇದೆ ಸರ್, ನಾನು ಹೋಗಿ ಬರ್ತೀನಿ. ಓ ಗಾಡ್, ಫೋನ್ ಸರಿ ಹೋಯ್ತು, ಇವತ್ತು ಖಂಡಿತ ಮಳೆ ಬರುತ್ತೆ. ಹಲೋ ಅಮ್ಮ, ನಾನೇ. ಜಾನ್ ಹೇಗಿದ್ದೀಯಪ್ಪ? ಜಾನ್ ಹೇಗಿದ್ದೀಯೋ? ಅಮ್ಮ ಅಮ್ಮ, ನಾನು ಚೆನ್ನಾಗಿದ್ದೀನಮ್ಮ. ಹಾ ಜಾನ್, ಮರೆತು ಬಿಟ್ಟೆ, ನಾಳೆ ನಿನ್ಗೆ ಹಣ ಕಳಿಸ್ತಾ ಇದ್ದೀನಿ. ಅಮ್ಮ ನಾನೇ ಊರಿಗೆ ಬರ್ತಾ ಇದ್ದೀನಮ್ಮ. ವೈ, ಕಾಲೇಜ್ ಇಲ್ವಾ? ಅಮ್ಮ ಕಾಲೇಜಿಗೆ 4 ದಿವಸ ರಜೆ ಇದೆ ಅಮ್ಮ. ನಿನ್ನ ನೋಡ್ಬೇಕು ಅನಿಸ್ತಾ ಇದೆ ಅಮ್ಮ. ಪ್ಲೀಸ್ ಬೇಡ ಅನ್ಬೇಡಮ್ಮ, ನಿನ್ ಜೊತೆ 4 ದಿವಸ ಇರ್ತೀನಮ್ಮ, ಪ್ಲೀಸ್ ಅಮ್ಮ. ಆಯ್ತಪ್ಪ, ಹಗಲಲ್ಲೇ ಬರ್ಬೇಕು. ಆಯ್ತಮ್ಮ, ಹುಷಾರಾಗಿ ಬರ್ಬೇಕು. ಚಿಂತೆ ಮಾಡ್ಬೇಡಮ್ಮ, ಈಗ 8 ಗಂಟೆ ಬಸ್ಸಿಗೆ ಹೊರಟು ಬೆಳಗ್ಗೆನೆ ಬರ್ತೀನಮ್ಮ. ಜಾನ್ ಜಾನ್ ಬರ್ಲಿಲ್ವಾ? ನನ್ ಗೊತ್ತಿಲ್ಲ, ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ. ಸರಿ, ನೀನ್ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡ್ಕೊಂಡ್ ಬಾ, ನಾನ್ ನಯನ ಮನೆಗೆ ಹೋಗ್ಬಿಡ್ತೀನಿ. ಆಯ್ತು, ನೀನ್ ನಡಿ, ನಾನ್ ಬರ್ತೀನಿ. ಬನ್ನಿ ಅಮ್ಮ ಬನ್ನಿ. ಏನಿಲ್ಲ, ಜಾನ್ ಬೆಂಗಳೂರಿಂದ ಬರ್ತೇನೆ ಅಂತ ಫೋನ್ ಮಾಡಿದ್ದ, ಇನ್ನೂ ಬರ್ಲಿಲ್ಲ. ಇಲ್ಲಿಗೇನಾದ್ರೂ ಬಂದ ಅಂತ ಕೇಳೋಕ್ ಬಂದೆ. ಇಲ್ಲಮ್ಮ, ಇಲ್ಲೂ ಬರ್ಲಿಲ್ಲ. ಬರ್ಲಿಲ್ವಾ? ಇಲ್ವಲ್ಲ. ನಯನ ಎಲ್ಲಿ? ನಯನಿಗೆ ಹುಷಾರಿಲ್ಲಮ್ಮ, ನೋಡಿ ಮಲಗಿದಾಳೆ. ಹೌದಾ? ಏನಾಯ್ತು? ಸೋಪ್ ಕಿತ್ಕೊಂಡು ಬರ್ತೀನಿ ಅಂತ ಕಾಡಿಗೆ ಹೋಗಿದ್ಲು. ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ, ಜ್ಞಾನ ತಪ್ಪಿದ್ದಿದ್ಲು, ಕರ್ಕೊಂಡು ಬಂದಿದ್ದೀನಿ. ಅಯ್ಯಯ್ಯೋ, ನಯನ ನಯನ. ಹೇಗಿದ್ಯಮ್ಮ? ನನ್ನ ಸಾಯಿಸ್ಬೇಡ. ಇಲ್ಲ, ನನ್ನ ಸಾಯಿಸ್ಬೇಡ. ಇಲ್ಲ ಇಲ್ಲ, ನನ್ನ ಸಾಯಿಸ್ಬೇಡ. ಕೃಷ್ಣ, ಮನೆ ಹತ್ರ ಹೋಗಿದ್ದೆ, ನೀವು ಇಲ್ಲಿದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಯಾಕೆ? ಗೊತ್ತಿಲ್ಲ, ನೀವು ಸ್ಟೇಷನ್ ಹತ್ರ ಹೋಗ್ಬೇಕಂತೆ. ನೀವು ಹೋಗಿ, ನಾ ಬರ್ತೇನೆ. ನೋಡಿ, ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸಿ ಬೇಗ. ಖಂಡಿತ ತೋರಿಸ್ತೀನಮ್ಮ. ಅಯ್ಯೋ, ಏನು ಏನಾಯ್ತು? ಇನ್ಸ್ಪೆಕ್ಟ್ರೇ, ಇನ್ಸ್ಪೆಕ್ಟ್ರೇ, ನನ್ನ ಬರಕ್ ಹೇಳಿದ್ರಲ್ಲ, ಏನಾಯ್ತು ಏನಾಯ್ತು? ನೋಡಿ ಅಮ್ಮ,
ನಿನ್ನೆ ರಾತ್ರಿ ಬೆಂಗಳೂರಿಂದ ಬಂದ ಬಸ್ಸು 2000 ಅಡಿ ಆಳಕ್ಕೆ ಬಿದ್ದು ಸುಟ್ಟು ಹೋಗ್ಬಿಟ್ಟಿದೆ. ಅದರಲ್ಲಿರೋರು ಯಾರೂ ಬದುಕಿಲ್ಲ. ನನ್ನ ಮಗ ಜಾನ್, ಜಾನ್ ಅನ್ನೋರ್ದು ಬ್ಯಾಗ್ ಮಾತ್ರ ಸಿಕ್ಕಿದೆ ನೋಡಿ. ಬರ್ಬೇಡ ಅಂತ ಹೇಳಿದ್ದಲ್ಲೋ ನಿನ್ಗೆ, ಯಾಕೋ ಬಂದೆ. ನನ್ನ ತಪ್ಲಿ ಮಾಡೋಕ್ ಬಂದಿಯಪ್ಪ, ತಪ್ಲಿ ಮಾಡೋಕ್ ಬಂದಿಯ. ನಾನ್ ಯಾರನ್ನ ಜಾನ್ ಅಂತ ಕರೀಲಿ, ನನ್ನ ಯಾರು ಅಮ್ಮ ಅಂತ ಕರೀತಾರೆ? ಜಾನ್, ಜಾನ್, ಕಂದ
ಕಾಲಿಗೆ ಇಲ್ಲಿ ಕಸಿದಿರುವ ಈ ಒಂಟಿತನವೇ ಬೇಲಿ ಅರಳದ ಆ ಹೂಬಳ್ಳಿಯನ್ನು ಅರಳುವ ಮುಂಚೆ ಅಳಿಸಿದರು ಕರುಳಿನ ಈ ಕುಡಿಬಳ್ಳಿಯನ್ನು ಉಗುರಲಿ ಚಿವುಟಿ ಹೋದರು ಇದೇನ್ ಮಾಡ್ತಾ ಇದೀಯ ಮೇರಿ ಏನ್ ಮಾಡ್ತಾ ಇದೀಯ ಉತ್ತಪ್ಪ ಉತ್ತಪ್ಪ ಇನ್ನೇನ್ ಮಾಡ್ಲಿ ನಾನು ಯಾರಿಗೋಸ್ಕರ ಬದುಕ್ಬೇಕು ಉತ್ತಪ್ಪ ಅಯ್ಯೋ ನನ್ ಜಾನಿಲ್ದ ನಾನು ಬದುಕೋಲ್ಲ ನನ್ನ ಸಾಯಕ್ ಬಿಟ್ಬಿಡು ಸಾಯಕ್ ಬಿಟ್ಬಿಡು ನೀನ್ ಸಾಯೋದು ನೀನ್ ಸತ್ರೆ ಉತ್ತರ ಸಿಗುತ್ತಾ ಉತ್ತರ ಸಿಗುತ್ತಾ ಹೇಳು ಸಾವು ಬದುಕು ನಮ್ಮ ಕೈಯಲ್ಲಿಲ್ಲ ನೋಡು ಅದಾಗೆ ಬಂದಾಗ ನಾವು ಸ್ವೀಕರಿಸಲೇಬೇಕು ಜಾನ್ ಪಡ್ಕೊಂಡು ಬಂದಿರೋ ಆಯುಷ್ಯನೇ ಅಷ್ಟಂತ ಕಾಣಿಸ್ತೆ ಅದಕ್ಕೆ ದೇವರು ಬೇಗ ಅವನ ಪಾಲಿಸಿಕೊಂಡ ಹಾಗೆ ಬದುಕೇ ಬರೋದಾಗಿದ್ರೆ ಅಂತ ಅಪಘಾತದಲ್ಲೂ ಬದುಕಿ ಬರ್ಬೋದಾಗಿತ್ತಲ್ಲ ನೀನೇ ಸಾಯ್ಬೇಕು ಅಂತ ಪ್ರಯತ್ನ ಪಟ್ಟೆ ಸತ್ಯ ಇಲ್ಲ ಆ ಮೇರಿ ನೋಡು ತನ್ನ ಮಗ ತನ್ನ ಕಣ್ಣೆದುರಿಗೆ ಸತ್ರುನು ಆ ದುಃಖ ನುಂಗ್ಕೊಂಡು ಆಕೆ ಬದುಕಲಿಲ್ವಾ ಆತ್ಮಹತ್ಯೆ ಮಾಡ್ಕೊಂಡ್ಲ ಅವಳು ಇಲ್ಲ ಜಾನ್ ನೆನಪಿನಲ್ಲೇ ನಾವೀಗ ಬದುಕಬೇಕು ಅವನು ಸತ್ತಿಲ್ಲ ಅವನು ಸತ್ತಿಲ್ಲ ಹೌದು ಬದುಕ್ತೀನಿ ನನ್ನ ಜಾನ್ನ ನನ್ನ ಹೃದಯದಲ್ಲೇ ಇಟ್ಕೊಂಡು ಬದುಕ್ತೀನಿ ಬದುಕೋ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ವಿಜಿ ನೀನ್ ಈಗ ಹೋಗೋದ್ ಬೇಡ ನಾನ್ ಹೇಳ್ತಿರೋದ್ ಅರ್ಥ ಆಗ್ತಾ ಇದೆಯಾ ಮಾಮ್ ಪ್ಲೀಸ್ ನನ್ನ ತಡಿಬೇಡ ನಾನು ಹೋಗ್ಲೇಬೇಕು ಡ್ಯಾಡಿಗೆ ಹೇಳಿದ್ಯಾ ಅವ್ರು ಒಪ್ಕೊಂಡ್ರ ನಾನು ಆಗ್ಲೇ ಇಲ್ಲ ಹೇಳಾಗಿದೆ ಯಾವಾಗ ಬರೋದು ಗೊತ್ತಿಲ್ಲ ಅಂದ್ರೆ ಏನರ್ಥ ಒಂದ್ ಎರಡು ಮೂರು ದಿನ ಅಷ್ಟೇ ಬರ್ತೀನಿ ಆಹ ಸರಿ ಸರಿ ಅಗತ್ಯ ಬಿದ್ರೆ ಇವತ್ತೇ ಡೆಲ್ಲಿಗೆ ಬರ್ತೀನಿ ಓಕೆ ಹಾ ನೀನೇ ಸೆಕ್ರೆಟರಿ ಹತ್ರ ಮಾತಾಡ್ಬೋದು ಡ್ಯಾಡ್ ಒಂದ್ ಸೆಕೆಂಡ್ ಲೈನಲ್ಲಿರು ನಾನು ಹೋಗಿ ಬರ್ತೀನಿ ಡ್ಯಾಡ್ ಹೇಗೆ ಹೋಗ್ತಾ ಇದೆಯಾ ಜೀಪ್ ಓಕೆ ಹುಷಾರಾಗಿ ಹೋಗ್ಬಾ ಓಕೆ ಡ್ಯಾಡ್ ಬಾಯ್ 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 ಮಾಮ್ ಏನ್ರಿ ನೀವು ಎಲ್ಲ ನಿಮ್ಮಿಂದನೇ ಇಂಪಾರ್ಟೆಂಟ್ ಲೈನಲ್ಲಿ ಇದ್ದೀನಿ ಹಾ ಹೇಳು ಡೀಲ್ ಆಗ್ಬೇಕಪ್ಪ ಅದು ಇಲ್ಲ ಅಂದ್ರೆ ಹೇಳು ಅಣ್ಣನಿಂದ ಫೋನ್ ಮಾಡಿಸ್ತೀನಿ ಹಾ ಹಾ ಗಣೇಶ ಎಲ್ರು ಟೋಲ್ ಗೇಟ್ ಹತ್ರ ಇರ್ತಾನೆ ಎತ್ತಕೊಂಡು ಹೋಗೋಣ ನಡಿ ಸುಮ್ನೆ ಎಂಜಾಯ್ ಮಾಡಕ್ ಬಿಡಲ್ಲ ಸುಮ್ನೆ ಸೈಲೆಂಟ್ ಆಗಿ ಬನ್ರೋ ಅದ್ ಸರಿ ಹಿಂದೆಲ್ಲ ತಗೊಂಡಿದ್ಯಾ ತಾನೆ ಮತ್ತೆ ಶಾರ್ಟೇಜ್ ಆಗ್ಬಾರ್ದು ಹೌದಮ್ಮ ವಿಜಯ್ ತಗೊಂಡಿಲ್ಲ ಅಂದ್ರೆ ಹೇಳ್ಬಿಡು ಸಿಟಿ ದಾಟಕ್ಕಿಂತ ಮುಂಚೆನೆ ತಗೊಳೋಣ ಶಟಪ್ ನನಗ್ ನಂದೇ ಟೆನ್ಷನ್ ನಿಮಗ್ ಗುಂಡೆ ಹೆಚ್ಚಾಯ್ತಾ ಇವನಬ್ಬ ಏ ಮಗ ಯಾಕ ಮೂಡ್ ಔಟ್ ಆಗಿದ್ಯಾ ಟೆನ್ಷನ್ ಮಾಡ್ಕೋಬೇಡ ಕಣ ಎಂಜಾಯ್ ಮಾಡ್ಕೊಂಡು ಹೋಗೋಣ ಕರೆಕ್ಟ್ ಆಗಿ ಮಗ ಹೆಂಗ್ ಆಡ್ತಾನ ನೋಡು ಶಿವ ಮೈಕೈ ಎಲ್ಲ ನೋವು ಬಂತು ಕಣ
ರೂಮ್ ಬೇಕಿತ್ತ? ಹಾ ಹೌದು. ಹೊಸ ರೂಮ್ ಎಲ್ಲ ಬುಕ್ ಆಗಿದೆ, ಹಳೆ ರೂಮ್ ಕೊಡ್ಲಾ? ಯಾವ್ದೋ ಒಂದ್ ಕೊಡಿ. ಬಂದೆ ಇರಿ. ಐದ್ ಜನ ಹುಡುಗರು ಬಂದಿದ್ದಾರೆ, ರೂಮ್ ಬೇಕಂತೆ. ಎಷ್ಟ್ ದಿನಕ್ಕಂತೆ? ಕೇಳಿಲ್ಲ ನಾನು. ಚೆನ್ನಾಗಿ ವಿಚಾರಿಸಿ ಕೊಡಪ್ಪ. ತಗೊಳ್ಳಿ, ಅಡ್ರೆಸ್ ಬರೆದು ಸಿಗ್ನೇಚರ್ ಮಾಡಿ. ಏ ವಿಜಯ್, ಇವರು ದುಡ್ಡು ಕೊಡ. ಓ ತಗೊಳ್ಳಿ, ಬನ್ನಿ ರೂಮ್ ತೋರಿಸ್ತೀನಿ ಬನ್ನಿ. ಅಬ್ಬಾ, ಫಸ್ಟ್ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಸಕ್ಕ ಟಯರ್ಡ್ ಆಗಿದೆ ಮಗ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ. ಏಯ್ ಮಲ್ಗಕ್ಕ ಇಲ್ಲಿವರೆಗೂ ಬಂದಿರೋದು, ನೋ ಚಾನ್ಸ್. ಛೇ, ಮೊಬೈಲಲ್ಲಿ ಸಿಗ್ನಲ್ಲೇ ಇಲ್ಲ ಮಗ. ಬಿಡಲ್ಲ, ನಿನ್ ಡೌ ಕಾಟ ತಪ್ತು. ಕಾಟ ಅಲ್ಲ ಕಣೋ, ವಿರಹ ವೇದನೆ. ಇನ್ ಎರಡ್ ಮೂರ್ ದಿನ ಬಿಟ್ ನೋಡ್ ಅವನ್ನ, ಒದ್ದಾಡ್ ಹೋಗ್ಬಿಡ್ತಾನೆ ಅಲ್ವೇನೋ. ಈ ನನ್ ಮಕ್ಳು ಬೇರೆ. Boys, let's go. ದರಿದ್ರು ಫೋನು, ಡೆಡ್ ಆಗಿ ಕೂತಿದೆ. ಅಯ್ಯೋ, ಅದು ಯಾವಾಗಲೂ ಡೆಡ್ ಆಗಿ ಇರುತ್ತೆ. ಇಟ್ಸ್ ಓಕೆ ಡು, ಟೆನ್ಷನ್ ಮಾಡ್ಕೋಬೇಡ. ನಿನ್ ಲವರ್ ಕಾಯ್ತಾ ಇರ್ತಾಳೆ, ಊಟ ಮಾಡು. ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡಬೇಡ. ಮಾ ಸೂಪರ್ ಆಗಿದೆ ಮಾ. ಹಾ, ಅಷ್ಟೊಂದು ಚೆನ್ನಾಗಿದ್ಯಾ? ಮಾಡಿದ್ಯಾರು, ನಾನಲ್ವಾ? ಹೌದಮ್ಮ, ನೀನೇ ಮಾಡಿದ್ದು ಮೇರಿ. ಅಂಕಲ್ ನೀವು ತಿನ್ನೋಡಿ ಅಂಕಲ್. ಹಾ ತಿಂತೀನಿ ತಿಂತೀನಿ. ನಾನು ಮಾಡಿದ್ದು ಅಂಕಲ್ಗಲ್ಲ, ನಿಮ್ಗೆ. ಅಯ್ಯೋ ಏನಮ್ಮ ಇದು, ಯಾವಾಗಲೂ ಮಾಡ್ತೀಯಾ, ಗೆಸ್ಟ್ ಬಂದಿದಾರೆ ಅಂತ ಮಾಡಿದೀಯಾ? ಒಂಚೂರು ಕೊಡಮ್ಮ, ಬಾಯಿ ಚಪ್ಪಲ ತಿರ್ಸ್ಕೊಂತೀನಿ. ಅಂಕಲ್ ನೀವು ತಿನ್ನಿ ಅಂಕಲ್. ಅಮ್ಮ ನೀವು ಕೊಡ್ಲೇಬೇಕು. ತಿಂತೀನಿ, ಆದ್ರೆ ಮೇರಿ ಕೊಡ್ಬೇಕಲ್ಲ. ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ತಿನ್ನಂಗಾಯ್ತು. ನಡಿಯೋಣ ಮಾಮ್. ಸಖತ್ ಆಗಿದೆ, ಇನ್ನೊಂದ್ ಸ್ವಲ್ಪ ತಿನ್ ಬರ್ತೀನ. ಸಿಕ್ಕಿದ್ದೆ ಚಾನ್ಸ್, ಬಾರ್ಸು ಬಾರ್ಸು. ಹೌದಾ, ನಡೀನ ನೋಡೋಣ. ನಡಿ
ಗಣೇಶ್ ಮಿರರ್ ಇದ್ದ ಹಾಗೆ ಇದೆಯಲ್ಲೋ, ಒಳ್ಳೆ ಪುಕ್ಲಿನ್ ಸವಾಸ ಆಯ್ತು ನಮ್ಗೆ. ನೋವಿಜಿ ಈಗ ತಾನೇ ನಮ್ ಕಣ್ಮುಂದೆ ಮಿರರ್ ಹೊಡಿತು, ಈ ಮಿರರ್ ಅಲ್ಲಿ ಯಾರೋ ಯಾರೋ ಪಾಸ್ ಆದ್ರು. ಚೆನ್ನ ಕತೆ ಹೇಳ್ತೀಯ ಮಗ, ನಿನ್ಗೆ ತಿಂದಿದ್ದು ಕುಡ್ದಿದ್ದು ಜಾಸ್ತಿ ಆಯ್ತು, ಬಿತ್ಕೋ ನಡಿ. ಸತೀಶ ನನ್ ಮಾತು ನಂಬು, ಈ ಮಿರರ್ ಅಲ್ಲಿ ಯಾರೋ ಪಾಸ್ ಆದ್ರು. ವಿಜಯ್ ಇಲ್ಲೇನೋ ಪ್ರಾಬ್ಲಮ್ ಇದೆ, ನಂಗೆ ಗೊತ್ತು ಇಲ್ಲೇನೋ ಪ್ರಾಬ್ಲಮ್ ಇದೆ ವಿಜಯ್. ಅಯ್ಯೋ ಒಳ್ಳೆ ಸಾವಸ ಆಯ್ತಿ ಒಂದು, ಒಳ್ಳೆ ಪುಕ್ಲ. ಏನು ನಿನ್ ಮಕ್ಕ ನೀನೇ ಕನ್ನಡಿಲ್ ನೋಡ್ಕೊಂಡು ಎದ್ರುಕೊಂಡಿದ್ಯಾ? ನಡಿ ನಡಿ ನನ್ ಮಕ್ಕಂದ್ರು. ಯಾರದು? ಎಲ್ಲೋ ಗಣೇಶ, ಬೆಳಗ್ಗೆಯಿಂದ ಪತ್ತೇನೇ ಇಲ್ಲ. ಜಾಗಿಂಗ್ ಹೋಗಿರ್ಬೇಕು ಬಿಡ. ಗಣೇಶ ಜಾಗಿಂಗು? ಸೋಮವಾರಿ ನನ್ನ ಮಗ ಎಲ್ಲೋ ದಮ್ ಖಾಲಿ ಆಗಿರ್ಬೇಕು, ತಗೊಂಬರಕ್ ಹೋಗಿರ್ತಾನೆ ಬಿಡ್ರ. ಅಮ್ಮನ ಹತ್ರ ಏನಾರ ಹೇಳಿರ್ಬೇಕು, ಕೇಳ್ಕೊಂಬರ್ತೀನಿ. ಮಗ ಅಪ್ಪ ಅಮ್ಮ ಅಮ್ಮ ಯಾಕಪ್ಪ ಓಡ್ ಬರ್ತಾ ಇದೀಯಾ? ಏನು ಇಲ್ಲ ಗಣೇಶ, ಎಲ್ಲೂ ಕಾಣ್ತಾ ಇಲ್ಲ. ನಿಮ್ಮ ಹತ್ರ ಏನಾರ ಹೇಳ್ಬಿಟ್ಟೋದ್ನ? ಏನ್ವಲ್ಲ ಅಂಕಲ್ ನಿಮ್ಮ ಹತ್ರ? ಇಲ್ವಲ್ಲ, ನನಗೇನು ಹೇಳಿಲ್ಲ. ಪೇಟೆಗೆ ಹೋಗ್ಬೇಕಂದ್ರೆ ನಾಲ್ಕೈದು ಮೇಲೆ ನಡಿಬೇಕು, ಅದಂತೂ ಸಾಧ್ಯ ಇಲ್ಲ. ಗಾಡಿ ತಗೊಂಡು ಹೋಗಿದಾನಂದ್ರೆ ಗಾಡಿ ಅಲ್ಲೇ ಇದೆಯಲ್ಲ. ಸರಿ ಬಿಡಿ, ಅವ್ರ ಹತ್ರ ಏನು ಹೇಳಿಲ್ಲ ಕಣ್ರೋ, ಬಂದ್ರ ನೋಡೋಣ. ಬರ್ತಾನ್ ಬಿಡ್ರಲ್ಲ, ಅವನೇನ್ ಚಿಕ್ಕ ಮಗುನ? ಏಯ್ ನಂಗೆ ಯಾಕೋ ಡೌಟ್ ಅಲ್ಲೋ ವಿಜಿ, ನಿನ್ನೆ ನೈಟ್ ಅವನು ವಿಚಿತ್ರವಾಗಿ ಆಡ್ತಾ ಇದ್ದ ಕಣೋ. ಕಮ್ ಆನ್ ಲೆಟ್ಸ್ ಗೋ. ಹಾ
ಗಣೇಶ್ ಎಲ್ಲಿ ಹೋದ್ನ ಇವನು? ಗಣೇಶ್ ಸಿಕ್ಕಿದ್ನೇನಾ? ಹ್ಮ್ ಸಿಕ್ಕದ್ನ? ಇಲ್ಲ. ಎಲ್ಲಿ ಹೋದ? ಏ, ನನ್ಗನ್ಸತ್ತೆ ಇವನು ಸ್ಲೀಪ್ ವಾಕಿಂಗ್ ಡಿಸೀಸ್ ಇರ್ಬೋದೇನೋ. ರಾತ್ರಿ ಬಾಗಿಲು ತಗೊಂಡೆಲ್ಲಾರು ಹೋಗ್ಬಿಟ್ನಾ. ಏ, ಯಾಕೋ ನಗ್ತೀರಾ? ಲೋ ಅಲ್ಲೋಡ್ ಅಕ್ಕಲ್, ಅವ್ನ ರಾತ್ರಿ ನಿದ್ದೆಲ್ಲ ಎದ್ದು ಹೋಗಿದ್ರೆ ಎಚ್ಚರ ಆಮೇಲೆ ಬರ್ಲೇಬೇಕು ತಾನೆ. ಸುಮ್ನಿರಲ್ಲೋ, ತಮಾಷೆ ಮಾಡಬೇಡಿ, ಹುಡ್ಕೋಣ ಅವನ್ನ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಿಮಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಸುಮ್ಮನೆ ನಮ್ಮದಲ್ಲ ತಿಂತೀರಿ. ಅಲ್ಲ, ಇಲ್ಲಿ ಏನಿದೆ ಅಂತ ಬಂದಿರಿ? ಮನೆಯಲ್ಲಿ ಗಳಕೊಂಡು ಇಲ್ಲಿ ಬಂದು ಹುಡ್ಕೋದ? ಫಾಲೋ ಮೀ. ಸರ್, ನಿನ್ನೆ ರಾತ್ರಿ ಎಲ್ಲ ವಿಚಿತ್ರವಾಗಿ ಆಗ್ತಾ ಸರ್ ಅವನು. ಹೌದು ಸರ್, ಅವನಿಗೆ ಏನಾಯ್ತು ಗೊತ್ತಿಲ್ಲ ಸರ್. ಇಂಥ ಸೆನ್ಸಿಟಿವ್ ಏರಿಯಾದಲ್ಲಿ ನನ್ನಂತ ಆಫೀಸರ್ ಪರ್ಮಿಷನ್ ಅಲ್ಲದೆ ನೀವೆಲ್ಲ ಹೇಗೆ ಬಂದ್ರಿ? ನಿಮ್ಮ ಫ್ರೆಂಡು ಈ ಗಾಡಿಲಿ ಎಲ್ಲಿ ಹೋದ, ಹೇಗೆ ಹುಡ್ಕೋದು? ಬೆಳಿಗ್ಗೆ ಹೋದನ, ರಾತ್ರಿ ಹೋದನ? ಹಾ, ಬೆಂಗಳೂರಿಗೆ ಹೋದ್ನ ಕೇಳಿದ್ರ? ಮೊಬೈಲಲ್ಲಿ ಸಿಗ್ನಲ್ ಇದ್ರೆ ಕೇಳ್ಬೋದಾಗಿತ್ತು. ಅಷ್ಟಕ್ಕೂ ಅವನಲ್ಲಿ ಹೋಗಿರೋ ಚಾನ್ಸ್ ಇಲ್ಲ ಬಿಡಿ. ಹಾಂ, ಒಂದು ಕೆಲಸ ಮಾಡಿ, ನೀವೆಲ್ಲರೂ ಬೆಂಗಳೂರು ವಾಪಸ್ ಹೋಗಿ, ನಾನು ಹುಡುಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ಇಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಹೋಗ್ತೀವಿ. ಸುಮ್ಮನೆ ನನ್ನ ಮಾತು ಕೇಳ್ರಿ. ಏನಾಯ್ತು? ಇಲ್ಲ, ಸರಿ ಇಲ್ಲ, ಡೇಂಜರ್ ಏರಿಯಾ, ಸುಮ್ಮನೆ ನಿಮ್ಮ ನಾಟಿಗೆ ಹೋಗಿ. ಸರ್, ನೀವೇ ಹೀಗೆ ಅನ್ಬಿಟ್ರೆ ಹೇಗೆ ಸರ್? ರೀ, ನಾನು ಮಾನವ ಗಂಡ್ರಿ, ಟ್ರಾನ್ಸ್ಫರ್ಗೆ ಟ್ರೈ ಮಾಡಿದ್ದೀನಿ, ಸಿಟಿಗೆ ಹೋಗಿ ಆರಾಮಾಗಿರ್ತೀನಿ. ಯಾರಿಗೆ ಬೇಕು ಈ ಗಾಡಿನ ಡ್ಯೂಟಿ? ರೇ, ನಿಮ್ಮ ಪರ್ಸನಲ್ ಮ್ಯಾಟ್ರಿ ಯಾವನಿಗೆ ಬೇಕು? ನಾವು ಕೇಳಿದ್ದು ಗಣೇಶನ್ ಹುಡುಕೊಡಿ ಅಂತ. ಹುಡುಕ್ ಕೊಡೋಕ್ಕಾಗತ್ತೋ ಇಲ್ವೋ? ಮಾದು ಜಾಸ್ತಿ ಬೇಡ, ಬೋಲೋ ಮೀ. ಯಾರು ಹೊಡೆದದ್ದು? ನೀವಾ? ನಾವಾ? ಹೌದು ಆಫೀಸರ್, ನೀವು. ನಿಮ್ಗೆ ಯಾರನ್ನ ಹೊಡೆಯಕ್ಕಾಗತ್ತ ಸರ್? ಅದು ಸರಿ, ಅದು ಸರಿ. ಕಮಾನ್ ಕಮಾನ್. ನನಗೆ ತಮಾಷೆ ಮಾಡ್ತೀರಾ ಸರ್? ನಿಮ್ಗೆ ನಾವು ತಮಾಷೆ ಮಾಡೋದ? ಸರಿ ಸರಿ, ಈಗ ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ಹೋಗಿ ಹೋಗಿ. ಎಂಡ ಗುರು ಆಯಿರಪ್ಪ. ಏನಾಯ್ತು ಸರ್? ಸರ್, ಎದ್ದೇಳಿ ಸರ್. ಅಯ್ಯಯ್ಯೋ, ಯಾಕೆ ಸರ್ ಹಂಗೆ ಬಿದ್ರಿ? ಅಯ್ಯಪ್ಪ, ಏಯ್, ಯಾರು ನನ್ನ ದಳ್ಳಿದ್ದು? ನಾವ್ಯಾಕೆ ಸರ್ ನಿಮ್ಮನ್ನ ತಳ್ಳಣ ಸರ್? ನಾವು ಮುಂದೆ ತಾನೇ ಹೋಗ್ತಾ ಇದ್ದಿದ್ದು, ನೀವು ತಾನೇ ಹಿಂದೆ ಬರ್ತಾ ಇದ್ದಿದ್ದು. ಹಾಗಾದ್ರೆ ನೀವು ದಳ್ಳಿಲ್ವಾ? ನಾನು ಮೊದಲೇ ಹೇಳಲಿಲ್ವಾ ಇಲ್ಲಿ ಏನೋ ಇದೆ ಅಂತ? ನಿಮ್ಮ ಫ್ರೆಂಡ್ ಅನ್ನು ನೀವೇ ಹುಡ್ಕೊಳ್ಳಿ, ನಾನು ಬರ್ತೀನಿ. ಸರ್ ಸರ್ ಬನ್ನಿ, ನಾನು ಬರಲ್ಲ, ನೀವೇ ಹುಡ್ಕೊಳ್ಳಿ. ನಾವಿದೆ ಬನ್ನಿ ಸರ್. ಅಯ್ಯಪ್ಪ, ಗುರು ಅಯ್ಯಪ್ಪ, ಗಣೇಶ ಬನ್ನಿ ಸರ್. ಒಳ್ಳೆ ಕಥೆ ಎತ್ಕೊಂಡ್ರು. ಇಲ್ಲ ಮಗ, ಅವನ್ ಹೇಳ್ದಂಗ ಇಲ್ಲೇನೋ ಮ್ಯಾಟ್ರ್ ಇದೆ. ನನ್ಗೆ ಯಾಕೋ ಅನುಮಾನ. ಏಯ್, ಈಡಿಯಟ್ ತರ ಮಾತಾಡ್ಬೇಡ್ವೋ.
ನೀನು ಅವನ ಥರನೇ ಆಡ್ತೀಯಲ್ಲೋ. ಮೊದಲೇ ಡರ್ಪೋಕ್ ನನ್ನ ಮಗ, ಎಡವು ಬಿದ್ದು ಏನೇನೋ ಕಸೆ ಕಟ್ಟಿ ಓಡ್ ಹೋದ ಅಂಥವ್ನ ಮಾತು ಕಟ್ಕೋ. ಬಂದ್ರೋ ನಾವೇ ಹುಡ್ಕೋಣ. ನಡಿಯ ರಾಜು, ಬಾಗಿಲ್ ತೆಗಿಯೋ. ನಾನ್ ಕಣೋ ಗಣೇಶ. ನಾನ್ ಕಣೋ ಗಣೇಶ. ಗಣೇಶ್, ಗಣೇಶ್ ಗಣೇಶ್, ಎಲ್ಲಿದ್ಯೋ? ತಮಾಷೆ ಮಾಡೋ ಟೈಮ್ ಏನೋ ಇದು. ಎಲ್ಲಿದ್ಯೋ ಗಣೇಶ? ಎಲ್ಲಿದ್ಯೋ ಗಣೇಶ? ಎಲ್ಲಿದ್ಯಲ್ಲೋ? ಯಾಕೋ ಹೆದ್ರುಕೋತಾ ಇದೆಯಾ ಗಣೇಶ? ನೀನು ಆ ಮರ್ದಿಂದೆ ಹೋದೆ, ನಾನು ನಿನ್ನ ನೋಡಿದೆ ಗಣೇಶ. ಗಣೇಶ ರಾಜು. ಹಾಂ ನೋಡ್ರ ಅಲ್ಲಿ ನೋಡ್ರ, ಅಲ್ಲೇ ಇದೆಯಲ್ಲ ಸತೀಶ ಜೀಪ್. ಲೈ ಡೋರ್ ತನಕ ಅಟ್ಸ್ಕೊಂಬಂತ ಅಂತ ಹೇಳಿದೆ. ಏ, ಇಲ್ಲಿವರೆಗೂ ಅಟ್ಟಿಸ್ಕೊಂಬಂತ ನಿಜವಾಗ್ಲು? ಡ್ರೈವರ್ ಇದೆ. ಹೌದಾ? ಲೇ, ಗಾಡಿ ಕೀ ನನ್ನ ಹತ್ರ ಇದೆ, ಕೀ ಇಲ್ದೆ ಗಾಡಿ ಹೇಗೋ ಸ್ಟಾರ್ಟ್ ಆಗುತ್ತೆ? ನಿಜವಾಗ್ಲು ಇಲ್ಲಿವರೆಗೂ ಅಟ್ಟಿಸ್ಕೊಂಬಂತ ಸತೀಶ್, ಕನ್ಸ್ ಕಾಣೋದಕ್ಕೊಂದು ಇತಿಮಿತಿ ಇರುತ್ತೆ. ಏ, ಬರೋಳ. ನೋಡ್ರ ಬಾ ವಿಜಿ, ಅದೇನ್ ನೋಡ್ಕೊಂಬರೋಣ. ಬಾಪ ಬಾ. ಏ ಆನಂದ, ಏನೂ ಆಗಿಲ್ಲ ಬಿಡಲ್ಲ, ಇದೆಲ್ಲ ಅವ್ನ ಇಮ್ಯಾಜಿನೇಷನ್ ಅಷ್ಟೇ. ಏ ಇಲ್ಲ ಕಣೋ, ನಾನು ನಡ್ಸ್ಕೊಂಬಂತ ಇದು. ಏ ಬಿಟಾಕ ಹೇಳಿದ್ದೆ ಹೇಳ್ಬೇಡ, ರಾಜು ಇಲ್ಲ ವಿಜಿ, ಒಳಗಡೆ ಮಲಗಿರ್ಬೇಕು ನೋಡ. ಒಳಗಡೆ ಇರ್ಲಿಲ್ಲ ಕಣ ಅವನು. ಹಂಗಿದ್ರೆ ಸತೀಶ್ ಜೊತೆ ಇದ್ನೇನೋ. ಏ, ನನ್ ಜೊತೆ ಇರ್ಲಿಲ್ಲ ಅವನು, ಬೆಳಗ್ಗೆ ಎದ್ದಾಗಿಂದ ನಾನು ಅವ್ನು ನೋಡಿಲ್ಲ. ವಾಟ್? ಏ ಬಂದ್ರೆ ನೋಡೋಣ. ರಾಜು! ಓ ರಾಜು, ಎಲ್ಲ ಹೋದ ಇವನು? ಏ ರಾಜು, 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 ಪಾಗಲ್ ತೆಗಿರಿ, ಪಾಗಲ್ ತೆಗಿರಿ ಎಂದೆ. ಹಾ,
ರಾಜು ಎಲ್ಲಿ? ಗೊತ್ತಿಲ್ಲ. ನಿನ್ನೆ ಗಣೇಶ್ ಮಿಸ್ ಆದ, ಇವತ್ತು ರಾಜು. ಎಲ್ಲಿ ಹೋದ್ರು ಇಬ್ರು? ಒಳ್ಳೆ ಚೆನ್ನಾಗಿದೆಯಲ್ಲ, ಅವ್ರು ಎಲ್ಲೋದ್ರು ಅಂತ ನನ್ಗೇನ್ ಗೊತ್ತು? ಹೋಗಿ ಹುಡುಕಿ. ಏನಿದು ಕೈಯಲ್ಲಿ ರಕ್ತ? ಏನ್ ಮಾಡಿದ್ರಿ? ಇದ ಕೋಳಿ ಕೊಯ್ದಿದ್ದಪ್ಪ. ನೋ ಇಲ್ಲ, ಏನೋ ಮಾಡಿದೀರ ನೀವು, ನನಗ ಅನುಮಾನ. ಅನುಮಾನನ? ಹೋಗಿ ನೋಡು, ಅಲ್ಲೇ ಇದೆ. ಏನಂದೆ? ಏನು ಅದು? ಇದು ರಾಜು ತಲೆನಾ? ಅಲ್ಲ ಅಲ್ಲ, ಸಮಾಧಾನ. ಇವ್ರು ಕೋಳಿ ನೋಡೇ ಇಲ್ವಾ? ಸಮಾಧಾನ ಮಾಡ್ಕೋ. ಚಿಕನ್ ಕಣೋ, ನಿಮಗೆ ಭ್ರಮೆ ಆಗಿದೆ. ಏನ್ರಿ ಇವರು ಹುಚ್ಚಿಚ್ಚಾಗಿ ಆಡ್ತಾ ಇದಾರೆ? ಸಾರಿ ಮಾ, ನಡೀರ ಹೋಗೋಣ. ಎರಡು ದಿನದಲ್ಲೇ ಬರ್ತೀನಿ ಅಂದಿದ್ದ, ಮೂರು ದಿನ ಆದರೂ ಬರಲಿಲ್ಲ, ಒಂದು ಫೋನ್ ಕೂಡ ಮಾಡಲಿಲ್ಲ. ಇವ್ರನ್ನ ಕೇಳಿದ್ರೆ ಬರ್ತಾನೆ ಬಿಡು ಅಂತಾರೆ. ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ಏ ವಿಜಯ್, ಇಲ್ಲೇನೋ ಇದೆ ಕಣೋ. ಹೇಳಿದ್ರೆ ನೀವು ಯಾರು ನಂಬ್ತಾ ಇಲ್ಲ. ನಾನು ವಾಷ್ಬೇಸಿನಲ್ಲಿ ನೋಡಿದ್ದು ರಾಜು ತಲೆನೇ, ರಾಜು ತಲೆನೇ ಕಣೋ. ಏ ಸಾಕ್ ಸುಮೀರ, ಅಲ್ಲಿ ರಾಜು ತಲೆನೂ ಇರಲಿಲ್ಲ, ಏನೂ ಇರಲಿಲ್ಲ, ಬರೀ ಕೋಳಿ ಅಷ್ಟೇ ಇದ್ದಿದ್ದು. ಇಲ್ಲ ಕಣೋ, ಇಲ್ಲೇನೋ ನಡೀತಾ ಇದೆ. ನಾನು ಕಂಡಿಡಿದೆ ಬಿಡಲ್ಲ, ಕಂಡಿಡಿದೆ ಬಿಡಲ್ಲ ಕಣೋ. ನಿಮ್ ವಿಜಿ ನಮ್ ಸತೀಶ್ ಜೊತೆಗೆ ಆನಂದ್, ರಾಜು, ಗಣೇಶ್ ಎಲ್ಲರೂ ಹೋಗಿದ್ದಾರೆ. ನಿನಗೇನಾದ್ರೂ ಗೊತ್ತಿದೆಯೇನೆ? ನನಗೇನ್ ಗೊತ್ತು, ನೀವೇ ಅವನ್ನ ಹಾಳು ಮಾಡಿರೋದು. ನಾನು ಹೋಗೋದ್ ಬೇಡ ಅಂದೆ, ನೀವೇ ಅವನ್ನ ಸರಿಯಾಗಿ ವಿಚಾರಿಸದೆ ಜೀಪು ತಗೊಂಡು ಹೋಗು ಅಂತ ಹೇಳಿದ್ರಿ. ವಿಜಯ್, ನಾವೆಲ್ಲಿಗೂ ಹೋಗ್ತಾ ಇರೋದು? ಅವರು ಬದುಕಿದಾರೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಲೇಬೇಕು. ನಾವೆಲ್ಲೆಲ್ಲಿ ಹೋಗಿದ್ವು ಅಲ್ಲೆಲ್ಲ ಹುಡುಕ್ ನೋಡೋಣ, ಸಿಗ್ಲಿಲ್ಲ ಅಂದ್ರೆ ನಾನು ಮಾತ್ರ ಬಿಡೋದಿಲ್ಲ. ಬೆಂಗಳೂರು ಹೋಗಿ ಕಮಾಂಡೋಸ್ನ ಕರ್ಕೊಂಬಂದು ಇಡೀ ಕಾರ್ಡನ್ನೇ ಜಾಲಾಡ್ಬಿಡ್ತೀನಿ. ನಾನು ಮಾತ್ರ ಬಿಡೋದಿಲ್ಲ, ನಾನು ಮಾತ್ರ ಬಿಡೋದಿಲ್ಲ. ಮೊದಲು ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಬೇಕು. ದಾರಿ ಬ್ಲಾಕ್ ಆಗಿದೆಯಲ್ಲೋ. ಈ ರೋಡ್ ಬೇಡ ಕಣ, ಚೆನ್ನಾಗಿಲ್ಲ. ಅದಕ್ಕೆ ಪಡ್ಕೊಂಡಿದ್ದು, ಕೇರ್ಫುಲ್ ಆಗಿ ಓಡಿಸು ಅಂತ. ನನ್ನ ಮಾತು ಕೇಳಿದ್ರಲ್ವಾ? ಹೇ ಯಾವ ನನ್ನ ಮಗಂಗೆ ಹೋಗುತ್ತೋ, ಇಲ್ಲಿ ಹಳ್ಳ ಇದೆ ಅಂತ. ಹೋಗ್ಲಿ ಬಿಡು, ಇದಿಲ್ಲೇ ಬಿದ್ದಿರ್ಲಿ, ನಡಿ ನೀನು. ಹೇಗೋ ಹೋಗೋದು? ನಡ್ಕೊಂಡು ಹುಡ್ಕೋದು ಬೇಡ್ವಾ? ಒಂದ್ ನಿಮಿಷ ಇರಪ್ಪ, ಸ್ಟಾರ್ಟ್ ಆಗತ್ತ ನೋಡ್ತೀನಿ. ಅದು ಸ್ಟಾರ್ಟ್ ಆಗಲ್ಲ ಬಿಡಲ್ಲ. ಲೈ ಇವನ್ ಬೇರೆ, ಇಲ್ಲೇನೋ ಇದೆ, ಏನೋ ಇದೆ ಅಂತ ನಾನು ಬಡ. ಏ ನಡೀರಿ ಹೋಗೋಣ. ನೀನ್ ಬೇಕಾದ್ರೆ ಹೋಗು, ನಾನು ಗಾಡಿ ಚೆಕ್ ಮಾಡ್ತೀನಿ. ಫ್ರೆಂಡ್ಸ್ಗಿಂತ ಇವನಿಗೆ ಗಾಡಿನೇ ಮುಖ್ಯ ಆಗೋಯ್ತು. ಅವ್ರೇನು ಬದುಕಿದಾರೋ ಸತ್ತಿದಾರೋ ಏನೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ದರಿದ್ರ ಜಾಗಕ್ಕೆ ಬಂದು ಸಿಕ್ಕಾಕೊಂಡ್ವಿ. ಏಯ್ ಥೂ, ಸುಮ್ಮನೆ ಇರೋ, ಮೊದಲೇ ಟೆನ್ಷನ್ ಆಗಿದೆ, ಇನ್ನೂ ಜಾಸ್ತಿ ಟೆನ್ಷನ್ ಕೊಡಬೇಡ. ಈಗೇನು ಬರ್ತೀರಾ ಇಲ್ವಾ ನೀವು? ಏ ಬೇಕಾದ್ರೆ ಹೋಗು ಅಂತ ಹೇಳಿಲ್ವೇನೋ, ಹೋಗೋ. ಏ ಅನಂತ್ ನೀನು ಬರ. ಅವನು ಬರಲ್ಲ, ನೀನೊಬ್ಬನೇ ಹೋಗು. ಬರ್ತೀಯಾ ಇಲ್ವಾ ನೀನು? ಸುಮ್ಮನೆ ಇರೋ, ವಟ ವಟ ಅನ್ಬೇಡ, ಗಾಡಿ ರೆಡಿ ಆಗಲಿ, ಎಲ್ಲ ಒಟ್ಟಿಗೆ ಹೋಗೋಣ. ಅದಾಗಲ್ಲ, ಅಷ್ಟೇ ಬಿಡು. ಏಯ್ ಆಗ್ಲಿಂದ ನೋಡ್ತಾ ಇದ್ದೀನಿ, ಅದೇನು ಹೋಗ್ತೀನಿ ಹೋಗ್ತೀನಿ ಅಂತ ಹುಡ್ಕೋತಾ ಇದೀಯಾ? ಹೋಗೋದಾದ್ರೆ ಹೋಗು, ಸುಮ್ಮನೆ ಮಡ್ಕೋಬೇಡ. ಹೋಗ್ತೀನೋ? ಹೋಗ್ತೀನಿ, ನಾನೇ ಹುಡ್ಕೊಂಬರ್ತೀನಿ. ನೀವಿಬ್ರು ಇಲ್ಲೇ ಬಿದ್ದು ಸಾಯ್ರಿ. ಏ ಸತೀಶ್, ಏ ಸುಮ್ಮನೆ ಇರೋ, ಹೋಗ್ ಸಾಯ್ಲಿ. ಅವನು ಹೋಗಲ್ಲ, ತುಳ್ಕಿಟ್ಟೊಂಬ. Yeah.
ಯಾರು ಯಾರದು? ಏಯ್ ದಮ್ಮಿದ್ರೆ ಎದುರುಗಡೆ ಬಂದ್ರಲ್ಲ, ಹಿಂದೆ ನಿಂತ್ಕೊಂಡು ಆಡಾಡ್ತೀಯ ಬಾರು. ಯಾರು ಅದು? ಏಯ್ ಏಯ್ ನನ್ ಮಗನೇ ಬಾರೋ, ನಾನೇ ನೀನು ನೋಡೇ ಬಿಡೋಣ ಬಾರೋ. ಹಿಂದೆ ನಿಂತ್ಕೊಂಡು ಆಡಾಡ್ತೀಯ ಬಾರೋ. ನಿಮ್ ಹುಡುಗರೆಲ್ಲ ಕ್ಲಾಸ್ಮೇಟ್ಸಾ? ಹೌದು ಸರ್. ಇದು ನಮ್ಮ ಹುಡುಗರ ಫೋಟೋ ಸರ್. ಓಕೆ. ಅವ್ರು ಎಲ್ಲಿ ಹೋಗಿರ್ಬೋದು ಅಂತ ನಿಮ್ಗೇನಾದ್ರು ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಎನಿ ಫೋನ್ ಕಾಲ್ಸ್? ಇಲ್ಲ ಸರ್, ಯಾವ ಮೊಬೈಲ್ ಫೋನ್ಸು ವರ್ಕ್ ಆಗ್ತಾ ಇಲ್ಲ. ಅಂದ್ರೆ ಅವ್ರು ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ? ಹೌದು ಸರ್. ಎಷ್ಟು ದಿನ ಆಯ್ತು? 4 ದಿನ ಆಯ್ತು ಸರ್. ದಿಸ್ ಇಸ್ ಎ ಕ್ಲೂಲೆಸ್ ಕೇಸ್. ಮಿಸ್ಟರ್ ಸದಾಶಿವ್, ಡೋಂಟ್ ವರಿ, ನಾ ತಕ್ಷಣ ಆಕ್ಷನ್ ತಗೋತೀನಿ. ನೀವು ನಿಮ್ಮ ಬ್ರದರ್ಗೆ, ಐ ಮೀನ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಿ, ನಾನು ಆಮೇಲೆ ಅವ್ರಿಗೆ ಫೋನ್ ಮಾಡ್ತೀನಿ. ನೀವಿನ್ನು ಹೊರಡಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್. ಜೀಪ್ ಸ್ಟಾರ್ಟ್ ಆಗೋ ಡೌಟ್ ಇರ್ಕೋಣ. ಈಗೇನೋ ಮಾಡೋದು? ಗೆಸ್ಟ್ ಹೌಸ್ಗೆ ಹೋಗಿ ಟೌನಲ್ಲಿರೋ ಮೆಕ್ಯಾನಿಕ್ಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಬೇಕಷ್ಟೆ. ಇವನೆಲ್ಲ ಹೋದ ಸತೀಶ? ಇಷ್ಟೋದಾರು ಬರಲೇ ಇಲ್ಲ. ಎಲ್ಲಿ ಹೋಗ್ತಾನೋ, ಎಲ್ಲೇ ಹೋದರೂ ವಾಪಸ್ ಗೆಸ್ಟ್ ಹೌಸ್ಗಂತೂ ಬರಲೇಬೇಕು. ನೀನು ಟೆನ್ಷನ್ ತೊಗೋಬೇಡ. ಆದರೂ ನಿನ್ನವನ ಜೊತೆ ಅಷ್ಟು ಕೆಟ್ಟದಾಗ ಮಾತಾಡಬಾರ್ದಾಗಿತ್ತು ಕಣೋ. ಹಲೋ, ಅವನಷ್ಟು ಹುಚ್ಚುಚ್ಚಾಗಿ ಬಿಹೇವ್ ಮಾಡಿದ್ರೆ ನಾನೇ ಮಾಡೋಕ್ಕಾಗತ್ತೆ? ಎಲ್ಲ ನನಗೆ ಏನ್ರಿ ಆನಂದ, ನನಗೇನೋ ಡೌಟು ಕಣೋ. ಇವ್ರು ಮೂರು ಜನ ಇಲ್ಲಿರೋದಕ್ಕೆ ಏನಾದ್ರು ಭಯಪಟ್ಟು ವಾಪಸ್ ಹೋಗೋ ಥರ ಪ್ಲಾನ್ ಮಾಡಿದಾರ? ಅದು ಹಾಗಲ್ಲ ಕಣ. ಎಸ್ ಐ ನೋ, ಅವ್ರು ಹಾಗೇ ಮಾಡಿದ್ದಾರೆ. ಹೇಳಿ, ನಾವು ಹೋಗೋಣ. ನಂಬರ್ ಹುಡುಕೇನೋ ಪ್ರಯೋಜನ? ಫೋನ್ ಎಡೆಡ್ ಆಗಿದೆ. ಏನ್ ಮಾಡ್ತಿದ್ದೀರಾ? ಯಾಕ್ ಬಂದ್ರಿ? ಏನು ಮಾಡ್ತಾ ಇಲ್ಲ, ಹೋಗಿ. ಏ ಮುದ್ಕ, ತೆಗಿ ಅದನ್ನ, ತೆಗಿ ಹೋಗಿ. ಇಲ್ಲಿ ಯಾಕೆ ಬಂದ್ರಿ? ಹೊರಟೋಗಿ ಇಲ್ಲಿಂದ, ಹೊರಟೋಗಿ. ಇಲ್ಲ, ಇದ್ರಲ್ಲಿ ಏನಿದೆ ಅಂತ ನೋಡ್ಲೇಬೇಕು. ಬಿಡಲ್ಲ, ತೆಗಿ. ಬಿಡ ನೀನು, ಬಿಡ ಕಡೆ. ಬಿಡು. ಏನ್ ಮಾಡ್ತಾ ಇದ್ದೀರಾ? ಏನಿದು ಗಲಾಟೆ ಇಷ್ಟೊತ್ತಿನಲ್ಲಿ? ವಯಸ್ಸಾದವ್ರ ಮೇಲೆ ಕೈ ಮಾಡ್ತಾ ಇದ್ರಲ್ಲ, ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ? ಏನಿದೆಲ್ಲ ಉತ್ತಮ್ಮ? ಮೇರಿ, ತಗ್ಗಿ ಮಣ್ಣು ಎಳಿತಾ ಇದ್ದೆ. ಇವ್ರು ನಂಗೆ ತೊಂದರೆ ಮಾಡ್ತಾ ಇದ್ದಾರೆ. ಅದೇ, ನೀನ್ ಯಾಕೆ ಮಣ್ಣು ಎಳಿತಾ ಇದ್ಯಾ? ಏನಿದೆ ಇಲ್ಲಿ? ಮೇರಿ, ಬಬ್ಲು ಸತ್ತು. ಅಯ್ಯೋ, ನನ್ ಬಬ್ಲು ಸತ್ತೋಯ್ತಾ? ಯಾಕೆ ಹೇಳಲಿಲ್ಲ? ನೀನ್ ಅನ್ಕೋತೀಯ ಅಂತ ಯಾರಿಗ ಗೊತ್ತಾಗಬಾರ್ದು ಅಂತ ಈ ತಗ್ಲಿನ ಹಾಕಿ ಮಣ್ಣು ಎಳಿತಾ ಇದ್ದೆ. ಇವ್ರು ಬಂದು ನನಗೆ ತೊಂದರೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾನಲ್ಲಪ್ಪ ಅವನು. ಎಲ್ಲ ಸುಳ್ಳು, ಇಲ್ಲಿ ಯಾವನ ಏನು ಇಲ್ಲ. ನೀವ್ ಹೇಳೋದ್ರಿಂದ ನನ್ನ ನಂಬಕ್ಕಾಗಲ್ಲ. ನೀವೆಲ್ಲ ಒಂದೇ, ನನ್ನ ಬಿಡ್ತಲ್ಲ ಸಾಯಿಸಿ ಮಣ್ಣು ಮಾಡ್ತಿದ್ದೀರಾ? ಇದ್ರಲ್ಲಿ ಏನಿದೆ ಅಂತ ನಾನು ನೋಡ್ಲೇಬೇಕು. ಬಿಡು ಉತ್ತಪ್ಪ, ಅವನ್ ಅಗೀಲಿ. ಏಯ್, ನೀನ್ ಅಗಿಬೇಕು. ಏನಿದೆ ಅಂತ ನೀನ್ ನೋಡ್ಬೇಕಣ್ಣು. ಮಕ್ಕಳು
ಇದೀಯಾ? ನಾಯಿ ಅಂತ ಗೊತ್ತಾಗ್ತಾ ಇದೆಯಾ ನಿನ್ಗೆ? ಅನ್ಯಾಯವಾಗಿ ವಯಸ್ಸಾದ್ರ ಮೇಲೆ ಕೈ ಮಾಡ್ತೀಯಲ್ಲ, ನಿಮ್ ಸ್ನೇಹಿತರು ಕಾಣದೆ ಹೋದ್ರೆ ಅದಕ್ಕೆ ಕಾರಣ ನಾವ? ಹೋಗಿ ಹುಡುಕಿ ಹೋಗ ಬಾ, ಉತ್ತಪ್ಪ ಬಾ, ಒಳ್ಳೆ ಹುಚ್ಚರ ಸಾಹಸ ಆಯ್ತು. ಹೇ ಆನಂದ್, ಡಯಲ್ ಟೋನ್ ಇದೆ ಕಣೋ. ಹೌದಾ, ಬೇಗ ಫೋನ್ ಮಾಡೋ ಮಾಡೋ. ತಗೊಳ್ಳಿ ಡ್ಯಾಡ್, ತಗೊಳ್ಳಿ ಡ್ಯಾಡ್. ಹಲೋ ಡ್ಯಾಡ್, ನಾನು ವಿಜಿ. ಎಲ್ಲಿದೆಯೋ? ಹೋಗ್, 4 ದಿನ ಆಯ್ತು. ನಿನ್ ಮೊಬೈಲ್ ಟ್ರೈ ಮಾಡಿದ್ವಿ, ನಾಟ್ ರೀಚಬಲ್ ಬರ್ತಾ ಇದೆ. ನಿಮ್ಮಅಮ್ಮ ಎಷ್ಟು ಟೆನ್ಷನ್ ಆಗಿದ್ದಾಳೆ ಗೊತ್ತಾ? ಬೇಗ ಮನೆಗೆ ಬಂದ್ಬಿಡಪ್ಪ ನೀನು. ನನ್ನ 3 ಜನ ಫ್ರೆಂಡ್ಸ್ ಮಿಸ್ ಆಗ್ಬಿಟ್ಟಿದ್ದಾರೆ. ದೇರ್ ಇಸ್ ನೋ ಕ್ಲೂ ಅಬೌಟ್ ದೆಮ್. ಏನಾಯ್ತು, ಇದೆಲ್ಲ ಹೇಗಾಯ್ತು? ಗೊತ್ತಿಲ್ಲ ಡ್ಯಾಡ್, ನೀವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡಿ. ಅಲ್ವೋ, ಅಲ್ಲೇ ಲೋಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ನೀನೇ ಮಾಡ್ಬೋದಲ್ಲ. ಎಲ್ಲ ಮಾಡಾಯ್ತು ಡ್ಯಾಡ್, ಏನು ಪ್ರಯೋಜನ ಆಗ್ತಿಲ್ಲ. ಸರಿ ಸರಿ, ನಿನಗೆ ಎಲ್ಲಿದೆ ಹೇಳು. ಭೀಮನ್ ಕುಪ್ಪೆ ಅನ್ನೋ ಫಾರೆಸ್ಟ್. ಹಲೋ 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 ಡ್ಯಾಡ್, ಹಲೋ ಹಲೋ ಡ್ಯಾಡ್. ಏನ್ರಿ ಆಯ್ತು? ಯಾರ್ದು ಫೋನ್? ಹಾಳತ್ತು ಕಟ್ಟಾಯ್ತು. ವಿಜಿದ ಕಣೆ. ನಮ್ ವಿಜಿದ ಎಲ್ಲಿದ್ದಾನಂತೆ? ಲೈನ್ ಕಟ್ ಆಗೋದ್ಕೊಡು. ಹಲೋ, ನಾ ಸದಾಶಿವ್ ಮಾತಾಡ್ತಾ ಇದ್ದೀನಿ. ಹೇಳಿ ಮಿಸ್ಟರ್ ಸದಾಶಿವ್. ನಾನೇನ್ರಿ ಹೇಳೋದು, ನೀವ್ ಹೇಳ್ಬೇಕು. ನೋಡಿ, ಟೆನ್ಷನ್ ಮಾಡ್ಕೋಬಿಡಿ ಮಿಸ್ಟರ್ ಸದಾಶಿವ್. ಹುಡುಗರ್ನ ಹುಡುಕ್ಸೋದಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅಂದ್ರೆ ನೀವಿನ್ನೂ ಆಕ್ಷನ್ ತಗೊಂಡಿಲ್ವಾ ಮಿಸ್ಟರ್ ಸದಾಶಿವ್? ಹೇಳ್ದೆ ಕೇಳ್ದೆ ಹೋಗಿದ್ದು ನಿಮ್ ಹುಡುಗರದೇ ತಪ್ಪು. ರೀ, ಅದ್ ನನಗ್ ಗೊತ್ತು ರೀ. ಅದೇ ವಿಷಯನ ಪದೇ ಪದೇ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಆಗಲ್ಲ. ಅದ್ ಯಾರ್ಯಾರು ಎಫಿಷಿಯಂಟ್ ಆಫೀಸರ್ಸ್ ಇದಾರೋ ಅವ್ರನ್ನೆಲ್ಲ ಹಾಕಿ ಈ ಕೇಸ್ನ ಸಾಲ್ವ್ ಮಾಡಿ. ಸದಾಶಿವ್ ನೋಡಿ, ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮ ಹುಡುಗರು ನಮ್ಮ ಮನೇಲಿ ಇರ್ಬೇಕು ಅಷ್ಟೇ. ಈ ಹುಡುಗರ ಮಿಸ್ಸಿಂಗ್ ಕೇಸು ಒಳ್ಳೆ ತಲೆನೋವು ಆಗೋಯ್ತು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಕೇಸ್ ಹ್ಯಾಂಡಲ್ ಮಾಡೋಕೆ ಯಾರೇನು ಸಾಧ್ಯ? ನಾವು ಅಡ್ವಾನ್ಸ್ ಮಾಡಿರೋ ಪ್ರಾಪರ್ಟಿಗೆ ಆ ರೆಡ್ಡಿ ಕೈ ಹಾಕ್ತಾನ. ಹ್ಞೂ ಅಣ್ಣ. ಓನರ್ ಸಿದ್ದರಾಜು ನಮಗೆ ಉಲ್ಟಾ ಹೊಡೆದ. ಅವನಿಗೆ ಆ ಮಚ್ಚ ಸಪೋರ್ಟ್ ಮಾಡ್ತಾ ಇದ್ದಾನೆ. ನಾಳೆ ಬೆಳಿಗ್ಗೆ ರೆಡ್ಡಿ ರಿಜಿಸ್ಟ್ರೇಷನ್ಗೆ ಹೋಗ್ಬಾರ್ದು. ಸರ್ ಹೊಸ ಸೆಟಪ್ ಜಗ ಜಗವೆಲ್ಲ ಜಗಳ ಜಗಳ ಯುಗ ಯುಗದಿಂದ ಹೋರಾಟ. ದಿನ ದಿನ ಬಗೆ ಬಗೆ ಜಂಜಾಟ ಕ್ಷಣ ಕ್ಷಣವೂ ಜೀವದ ಜೊತೆಯಾಟ. ಅಹಿಂಸೆ ಅಂದಿನ ಫ್ಯಾಷನ್, ಹಿಂಸೆ ಇಂದಿನ ಫ್ಯಾಷನ್, ಬರಿದೇ ಸ್ಟ್ಯಾಷನ್. ಜನಕ್ಕೆಲ್ಲ
ಜಗ ಬೆಲ್ಲ ಜಗಳ ಜಗಳ ಯುಗ ಯುಗದಿಂದ ಹೋರಾಟ ಮುಗಿತನ. ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಫೋನ್ ಮಾಡಿ. ಮಾಡ್ತೀನಿ ಸರ್. ಸರ್, ರಿಂಗ್ ಆಗ್ತಾ ಇದೆ. ಓಕೆ ಸರ್. ಹಲೋ, ಇನ್ಸ್ಪೆಕ್ಟರ್ ಪ್ರತಾಪ್ ಸ್ಪೀಕಿಂಗ್. ಮಹೇಶ್ ಧರಣಿ ಹಿಯರ್. ಹೇಳಿ ಸರ್. ಬಿಲ್ಡರ್ ರೆಡ್ಡಿ ಅವ್ರನ್ನ ಸೇವ್ ಮಾಡಿ ಮುನಿ ಗ್ಯಾಂಗ್ ಮೆಂಬರ್ಸ್ನ ಅರೆಸ್ಟ್ ಮಾಡಿ ಸುದ್ದಿ ಕೇಳಿ ತುಂಬ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಈ ಘಟನೆ ನಡೆಯೋಕ್ಕೆ ಮುಂಚೆನೆ ನೀವು ಆಕ್ಷನ್ ತಗೊಂಡ್ರಿ. ಇಟ್ಸ್ ಗ್ರೇಟ್. ಯು ಹ್ಯಾವ್ ಎ ವೆರಿ ಗುಡ್ ನೆಟ್ವರ್ಕ್. ಸರ್, ವಿಷಯ ನೀವು ನನ್ನ ಅರ್ಜೆಂಟಾಗಿ ನೋಡಬೇಕಲ್ಲ. ಇದೆ ಆ ಹುಡುಗರ ಫೋಟೋಗಳು. ಆಕ್ಸ್ಫರ್ಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ. 5 ದಿನ ಆಯ್ತು ಹೋಗಿ. ಸರ್, ಈ ಕೆಲಸ ನಾನೇ ಮಾಡಬೇಕಾ? ವೈ ಮಿಸ್ಟರ್ ಪ್ರತಾಪ್? ಸರ್, ನಾನು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತಿದ್ದೆ. ಐ ರಿಯಲಿ ನೀಡ್ ಎ ಬ್ರೇಕ್. ಇಲ್ಲ ಮಿಸ್ಟರ್ ಪ್ರತಾಪ್, ಈ ಕೆಲಸ ನೀವು ಮಾಡಲೇಬೇಕು. ಆ ಹುಡುಗರಲ್ಲಿ ವಿಜಯ್ ಅಂತ ಒಬ್ಬ ಇದ್ದಾನೆ. ಅವ್ರ ತಂದೆ ಸದಾಶಿವ್ ಅಂತ, ಹೋಮ್ ಮಿನಿಸ್ಟರ್ ಬ್ರದರ್. ನಮಗೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ. ಪಾರ್ಟಿನಲ್ಲೂ ಒಳ್ಳೆ ಪೊಸಿಷನಲ್ಲಿದ್ದಾರೆ. ಯುನೋ, ಪೊಲಿಟಿಕಲ್ ಪ್ರೆಷರ್. ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಅವ್ರ ಅಸಿಸ್ಟೆನ್ಸ್ ತಗೋಬೋದು. ಹಾಂ, ಇಲ್ಲಿ ಯಾರಾದರೂ ಬೇಕಾದ್ರೆ ಹೇಳಿ, ಇಲ್ಲಿಂದಾನು ಕಳಿಸ್ಕೊಡ್ತೀನಿ. ಇಲ್ಲ ಸರ್, ನನಗ್ಯಾರು ಬೇಡ. ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ. ಓಕೆ, ಗುಡ್ ಲಕ್. ಮಿಸ್ಟರ್ ಪ್ರತಾಪ್. ಎಸ್. ನೀವು? ಸದಾಶಿವ ಅಂತ. ನಾನು ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತು. ಮಿಸ್ ಆಗಿರೋ 5 ಜನ ಹುಡುಗರಲ್ಲಿ ವಿಜಯ್ ಫಾದರ್, ಹೋಮ್ ಮಿನಿಸ್ಟರ್ ಬ್ರದರ್. ಇಟ್ಸ್ ಆಲ್ ರೈಟ್. ಮಕ್ಕಳು ಔಟಿಂಗ್ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಹುಡುಕೊಡ್ಬೇಕಾದ್ದು ನಮ್ಮ ಜವಾಬ್ದಾರಿ. ಮಕ್ಕಳು ಚೆನ್ನಾಗಿರಲಿ ಅಂತ ಖರ್ಚಿ ಕೈ ತುಂಬ ಕಾಸು, ಹೊರಡ ಕಾರು, ಮೊಬೈಲ್, ನೀವು ಕೊಟ್ಟ ಸದ್ರ. ಅದು ಸದ್ರ ಅಲ್ಲ ಸರ್, ಸ್ವಾತಂತ್ರ್ಯ. ನೋ, ಸ್ವಾತಂತ್ರ್ಯ ಅಲ್ಲ, ಸ್ವೇಚ್ಛೆ. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ಬಹಳ ಡಿಫ್ರೆನ್ಸ್ ಇದೆ ಮಿಸ್ಟರ್ ಸದಾಶಿವ್. ಇಟ್ಸ್ ಓಕೆ. ಈಗ ನಿಮ್ಮ ಮಕ್ಕಳು ಮನೆ ಹೊರಗಡೆ ಹೋಗಿ ಏನ್ ಮಾಡ್ತಾ ಇದಾರೆ ಅಂತ ನಿಮಗೆ ಗೊತ್ತಾ? ಇಲ್ಲ, ಅವ್ರು ಯಾವಾಗ್ಲೂ ವೆಕೇಷನ್ ಅಲ್ಲಿ ಫಾರೆಸ್ಟ್ ಏರಿಯಾಗೆ ಹೋಗ್ತಾ ಇರ್ತಾರೆ. ಹೋಗಿ 5 ದಿನ ಆಯ್ತು. ಓ, ಶಿಕಾರಿ. ಶಿಕಾರಿ ಮಾಡ್ತಾ ಮಾಡ್ತಾ ಅವರೇ ಶಿಕಾರಿ ಆಗ್ಬಿಟ್ರ? ನೋ. ದೆನ್? ಈ ಸಾರಿ ಅವ್ರು ಶಿಕಾರಿಗೆ ಹೋಗಿಲ್ಲ. ಗನ್ನೆಲ್ಲ ಮನೇಲೇ ಇದೆ. ಮಿಸ್ಟರ್ ಪ್ರತಾಪ್, ನಿಮ್ಗೇನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳಿ, ನಾನು ಮಾಡ್ತೀನಿ. ಸರ್, ನಾವು ಬೇಕಾದ್ರೆ ನಿಮ್ಮ ಜೊತೆ ಬರ್ತೀವಿ. ಏನು ಬೇಕಾಗಿಲ್ಲ, ಬೇಕಾದಾಗ ನಾನೇ ಹೇಳ್ತೀನಿ. ಸರಿ ಸರ್. ಮಿಸ್ಟರ್ ಸದಾಶಿವ್, ನಿಮ್ಮ ಮಗ ಫೋನ್ ಮಾಡಿದಾಗ ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ? ಅಲ್ಲಿ ಯಾವುದೇ ಮೊಬೈಲ್ ಫೋನ್ ರೀಚ್ ಆಗಲ್ಲ. ಯಾವುದೋ ಲ್ಯಾಂಡ್ಲೈನಿಂದ ಫೋನ್ ಮಾಡಿದ್ದ. ಎಲ್ಲಿದ್ದೀನಿ ಅಂತ ಹೇಳೋಷ್ಟಲ್ಲ ಕಟ್ಟಾಗೋಯ್ತು. ನಾನು ಸಾಕಷ್ಟು ಸಲ ಟ್ರೈ ಮಾಡ್ತಾನೆ ಇದ್ದೀನಿ. ಆ ಫೋನ್ ನಂಬರ್ ಯಾವುದು ಅಂತ ಹೇಳಿ? ನಾನು ಹೇಳಿದ್ನಲ್ಲ ಈ ನಂಬರು, ಅದು ಎಲ್ಲಿದು ಅಂತ ಬೇಗ ಪತ್ತೆ ಮಾಡಿ ನನಗೆ ಹೇಳ್ಬೇಕು. ಓಕೆ ಸರ್, ಹೇಳ್ತೀನಿ. ರೈಟ್. ಈ ಹುಡುಗರು ಈಗ ಎಲ್ಲಿಗೆ ಹೋಗಿರ್ಬೋದು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಏನಾಯ್ತು ಸರ್ ಈಗ? ಏನಾದರೂ ಪ್ರಾಬ್ಲಮ್ಮಾ? ಅಂಥದ್ದೇನಿಲ್ಲ, ಸುಮ್ಮನೆ ಒಂದು ಎನ್ಕ್ವೈರಿ ಅಷ್ಟೇ.
ಹೇಳು ಸತ್ಯೇಂದ್ರ. ಬರ್ತೀನಿ ಸರ್. ನಂಬರ್ ಗೊತ್ತಾಯ್ತಾ? ಎಸ್ ಸರ್, ನೀವು ಕೊಟ್ಟ ನಂಬರ್ ಒಂದು ಗೆಸ್ಟ್ ಹೌಸ್ ಸರ್. ಹಾಂ, ಎಲ್ಲಿದೆ ಅದು? ಉತ್ತರ ಕರ್ನಾಟಕದ ಸಿರ್ಸಿಯಿಂದ ಯಲ್ಲಾಪುರಕ್ಕೆ ಹೋಗೋ ದಾರಿನಲ್ಲಿ ಕಾಡಲ್ಲಿದೆ ಸರ್. ಈ ಜಾಗಕ್ಕೆ ಭೀಮನ್ ಕುಪ್ಪೆ ಅಂತಾರೆ. ಈ ಜಾಗಕ್ಕೆ ತೊರೆ ಹಳ್ಳದ ಮೂಲಕ ಇಲ್ಲಿಂದ 5 ಕಿಲೋಮೀಟರ್ ದೂರ ಇರೋ ಕೈಕಂಬ ಅನ್ನೋ ಕಡೆ ಒಂದು ಪೊಲೀಸ್ ಔಟ್ ಪೋಸ್ಟ್ ಇದೆ ಸರ್. ಅಲ್ಲಿ ಶ್ರೀನಾಥ್ ಅಂತ ಒಬ್ರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಥ್ಯಾಂಕ್ ಯು ಸತ್ಯೇಂದ್ರ. ಆ ಕಾಡಿನ ಹೆಸರು ಏನು ಅಂತ ಹೇಳಿದೆ? ಭೀಮನ್ ಕುಪ್ಪೆ ಕಾಡು ಸರ್. ಭೀಮನ ಕುಪ್ಪೆ, ಹಸಿರು ಕಾನನದ ಭಯಾನಕ ಸತ್ಯ ಇದು. ಭೀಮನ ಕುಪ್ಪೆ ಕಾಡು, ಎಲ್ಲೆಲ್ಲೂ ಹಸಿರು. 100 ಕಿಲೋಮೀಟರ್ ಹರಡಿಕೊಂಡಿರುವ ಈ ಕಾಡೇ ಭಯಂಕರ. ಈ ದಟ್ಟ ಕಾಡಿನ ರುದ್ರರಮಣೀಯ ಸೌಂದರ್ಯದ ಹಿಂದೆನೆ ಅಡಗಿದೆ 100 ರಹಸ್ಯಮಯ ವಿಚಾರಗಳು. ಇದು ಭೀಮನ ಕುಪ್ಪೆ ಕಾಡು. ಪ್ರವಾಸಿಗರಿಗೆ ತಂಗಲು ಇಲ್ಲಿ ಒಂದು ಹಳೆ ಬಂಗಲೆ ಇದೆ. ಬರುವ ಅತಿಥಿಗಳಿಗೆ ಇಲ್ಲಿ ಆತಿಥ್ಯ ನೀಡುತ್ತಾ ಇದ್ದಾರೆ ಮೇರಿಯಮ್ಮ ಹಾಗೂ ಉತ್ತಪ್ಪ. ಕಳೆದ 18 ವರ್ಷಗಳಿಂದ ಇಲ್ಲಿರುವ ಇವರದ್ದು ಯಾತನಾಮಯವಾದ ಬದುಕು. ಇಲ್ಲಿಂದ 2 ಕಿಲೋಮೀಟರ್ಗಳ ಆಚೆ ಇರುವ ಬೋಪಣ್ಣನ ಮಗಳು ನಯನ ಎಂಬ ಹದಿಹರೆಯದ ಹುಡುಗಿ ಒಂದು ದಿನ ಕಾಡಿಗೆ ಸೊಪ್ಪು ತರಲು ಹೋಗಿ ಬಂದವಳು ಮಂಕು ಬಡಿದು ಕೂತಿದ್ದಾಳೆ. ಮಾತಿಲ್ಲ, ಕಥೆಯಿಲ್ಲ. ಇಲ್ಲಿರೋ ಜನ ಹೇಳ್ತಾರೆ ದೆವ್ವದ ಕಾಟ ಅಂತ. ಇಲ್ಲಿರೋ ಜನ ಹೇಳ್ತಾರೆ ಇಲ್ಲಿ ಏನೋ ಇದೆ ಅಂತ. ಆದರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತ. ದೆವ್ವ, ಪೀಡೆ, ಪಿಶಾಚಿ ಯಾವುದನ್ನು ಕಂಡೋರಿಲ್ಲ. ಹಾಗಾದ್ರೆ ಈ ಭೀಮನ ಕುಪ್ಪೆ ಕಾಡಲ್ಲಿ ಇರುವಂತಹ ಶಕ್ತಿಯಾದರೂ ಯಾವುದು? ಏನು ಇಲ್ಲಿನ ರಹಸ್ಯ? ಮುಂದೆ ಏನೇನಾಗತ್ತೋ ಗೊತ್ತಿಲ್ಲ. ನಾನಂತೂ ಈಗ ಹೋಗ್ತಾ ಇದ್ದೀನಿ. ನೀ ಬಂದ್ರೆ ಬಾ, ಇಲ್ಲಾಂದ್ರೆ ಇಲ್ಲೇ ಇರು. ಅನಂತ್, ಏಯ್ ಕೂಗ್ಬೇಡ ಕಣ. ನಾನು ನೆನ್ನೆನೆ ಹೋಗೋಣ ಅಂತ ಹೇಳಿದೆ ನಿಂಗೆ. ಗಾಡಿ 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 ಅಂತ ವಾಪಸ್ ಕರ್ಕೊಂಡ್ಬಂದೆ. ಸೆನ್ಸ್ ಇಲ್ಲ ನಿನ್ಗೆ? ಏಯ್, ಬಂದ್ ಕೆಲ್ಸ ನಿಮ್ಮಪ್ಪ ಮಾಡ್ತಾನ? ಬಂದ್ ಕೆಲ್ಸ ಅಂತೆ, ಬಂದ್ ಕೆಲ್ಸ. ಈಗಾಗ್ಲೇ 3 ಜನ ಪತ್ತೆ ಇಲ್ಲ. ಈಗ ನಾವು ಹೋಗ್ಬಿಟ್ರೆ ಎಲ್ಲ ಫಿನಿಶ್ ಅಷ್ಟೇ. ವಿಜಯ್, ಅದೇನಾದ್ರೂ ಆಗ್ಲಿ ಕಣೋ, ನಾನ್ ಹೋಗ್ತಾ ಇದ್ದೀನಿ. ನೀನ್ ಬರೋದಾದ್ರೆ ಬಾ. ಏಯ್ ನಾಕ್ ಬಾಡ ಕಣೋ. ನಂಗೇನ್ ಮೀಟ್ರ್ ಇಲ್ಲ ಅನ್ಕೊಂಡಿದ್ಯಾ? ನಾನ್ ಹೋಗ್ತಾ ಇದ್ದೀನಿ, ನೀನ್ ಬರೋದಾದ್ರೆ ಬಾ. ಆನಂದ, ಆನಂದ್, ಆನಂದ್, ಆನಂದ್ ನಿಂತ್ಕೊಳು, ನಿಂತ್ಕೋ. ಆನಂದ್, 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 ನಾನು ಬರ್ತೀನಿ. ಆನಂದ್, ಫಸ್ಟ್ ನಾವಿಲ್ಲಿಂದ ಎಸ್ಕೇಪ್ ಆಗಬೇಕು, ಆಮೇಲೆ ಹೆಂಗೆ ಬೇಕಾದ್ರೂ ಹೋಗ್ಬೋದು. ಹೇಗಿದ್ವಿ, ಹೇಗಾಗ್ಬಿಟ್ವಿ, ಎಲ್ಲಿ ಹೋದ್ರ ಅವರೆಲ್ಲ? ಬೆಂಗಳೂರಿಗೂ ಹೋಗಿಲ್ಲ. ನಿನಗೆ ಹೇಗೆ ಗೊತ್ತು? ಅವ್ರು ಬೆಂಗಳೂರಿಗೆ ಹೋಗಿದ್ದಿದ್ರೆ ನಮ್ಮಪ್ಪ ಫೋನಲ್ಲಿ ಹೇಳಿರೋರು. ಅವ್ರು ಅಲ್ಲಿಗೂ ಹೋಗಿಲ್ಲ ಕಣ. ಬಟ್ ನಾನು ಸುಮ್ಮನೆ ಇರೋದಿಲ್ಲ. ಏನೇ ಆಗಲಿ, ಬೆಂಗಳೂರಿಗೆ ಹೋದ್ಮೇಲೆ ವಾಪಸ್ ಇದೇ ಫಾರೆಸ್ಟಿಗೆ ಬಂದು ಫುಲ್ ಕಾಂಬಿಂಗ್ ಆಪರೇಷನ್ ಮಾಡಿಸ್ತೀನಿ. ನಾನು ಬಿಡೋದಿಲ್ಲ, ನಾನು ಬಿಡೋ. ಆನಂದ್, ಆನಂದ್,
ಸರ್ ಸರ್ ಪ್ಲೀಸ್ ಸರ್ ನನ್ನ ಮೇನ್ ರೋಡ್ ತನಕ ಡ್ರಾಪ್ ಮಾಡಿ ಸರ್. ನಾನು ಅರ್ಜೆಂಟಾಗಿ ಬೆಂಗಳೂರು ಹೋಗಬೇಕು ಸರ್. ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನಿಮ್ಮ ಗಾಡಿ ಡ್ರಾಪ್ ಮಾಡಿ ಸರ್ ಪ್ಲೀಸ್ ಸರ್. ಕಂಟ್ರೋಲ್ ಯುವರ್ ಸೆಲ್ಫ್ ವಿಜಯ್. ಕಂಟ್ರೋಲ್. ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪ್ರತಾಪ್, ಬೆಂಗಳೂರಿಂದ ಬಂದಿದ್ದೀನಿ ಸರ್. ಸರ್ ಪ್ಲೀಸ್ ಸರ್ ನನ್ನ ಬಚಾವ್ ಮಾಡಿ ಸರ್. ನನ್ನ ನಾಲ್ಕು ಜನ ಫ್ರೆಂಡ್ಸು ಇಲ್ಲೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ ಸರ್. ಪ್ಲೀಸ್ ಸರ್ ನನಗೆ ಹೆಲ್ಪ್ ಮಾಡಿ ಸರ್. ಡೋಂಟ್ ವರಿ, ಅವ್ರನ್ನೆಲ್ಲ ಹುಡುಕಕ್ಕೆ ಬಂದಿದ್ದೀನಿ. ಇಲ್ಲ ಸರ್, ನನಗೆ ಯಾವುದ್ರ ಮೇಲೂ ವಿಶ್ವಾಸ ಇಲ್ಲ ಸರ್. ನಿನ್ನೆ ರಾತ್ರಿ ನನ್ನ ಜೊತೆ ಇದ್ದ ಆನಂದು ಇವತ್ತಿಲ್ಲ ಸರ್. ಇಲ್ಲೇನು ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಕೈ ಮುಗಿದಿದ್ದು ಸರ್. ನಾನು ಬದುಕಬೇಕು ಸರ್. ಪ್ಲೀಸ್ ಸರ್ ನಾನು ಇಲ್ಲಿ ಕರ್ಕೊಂಡು ಹೋಗಿ ಸರ್. ರಿಲ್ಯಾಕ್ಸ್ ಹೋಗಿ ಸರ್, ರಿಲ್ಯಾಕ್ಸ್. ನಾನು ಇದನ್ನು ಯೋಚನೆ ಮಾಡಬೇಡ, ರಿಲ್ಯಾಕ್ಸ್. ನಮಸ್ಕಾರ ಸರ್. ಓತಪ್ಪ. ಹೌದು ಸರ್, ಹೌದು. ಮೇರಿಯಮ್ಮ, ನೀವು? ಇನ್ಸ್ಪೆಕ್ಟರ್ ಪ್ರತಾಪ್. ಸ್ವಲ್ಪ ದಿನ ಇಲ್ಲಿರೋಣ ಅಂತ ಬಂದಿದ್ದೀನಿ. ಅಯ್ಯೋ ಧಾರಾಳವಾಗಿರಿ. ಉತ್ತಪ್ಪ, ಏನು? ಇವ್ರಿಗೆ ರೂಮ್ ರೆಡಿ ಮಾಡು, ಹಾಗೆ ಸ್ನಾನಕ್ಕೆ ನೀರಿಡಪ್ಪ. ಆಯ್ತಾಯ್ತು ಸರ್. ತಾವು ಈ ಮುಂಚೆ ಯಾವಾಗಾದ್ರೂ ಈ ಮನೆಗೆ ಬಂದಿದ್ರ? ಇಲ್ಲ. ಹಾಗಾದ್ರೆ ನಮ್ಮ ಹೆಸರೆಲ್ಲ ಹೇಗೆ ಗೊತ್ತಾಯ್ತು ತಮಗೆ? ಇನ್ವೆಸ್ಟಿಗೇಷನ್ ಮಾಡುವಾಗ ಹೆಸರು ಹೇಗೆ ಗೊತ್ತಾಯ್ತು ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಶ್ರೀನಾಥ್. ಹೌದೌದು ಸರ್. ಇಲ್ಲೇನ್ರಿ ಮಾಡ್ತಾ ಇರ ನೀವು? ಡ್ಯೂಟಿ, ಡ್ಯೂಟಿ. ಸರ್ ನೀವು ಆಫೀಸರ್ ಪ್ರತಾಪ್ ಅಲ್ವಾ? ಹೌದು. ಬೆಂಗಳೂರಿಂದ ಫೋನ್ ಬಂದಿತ್ತು ನೀವು ಬರ್ತೀರಿ ಅಂತ. ಶ್ರೀನಾಥ್, ಇವ್ರು ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಫ್ರೆಂಡ್ನ ಯಾಕ್ರಿ ಹುಡುಕ್ಲಿಲ್ಲ ನೀವು? ಸರ್ ಈ ಗಾಡಲ್ಲಿ ಎಲ್ಲಿ ಹುಡುಗೋದು ಸರ್? ಆದ್ರೂ ಹುಡುಕದೆ ಸರ್. ಏನಾಯ್ತು? ನಾವಿರೋದು ಇಲ್ಲಿ ಇಬ್ರೇ ಸರ್. ಬೇಡ, ನೀವು ಹೋಗಿ ಬೆಂಗಳೂರು ವಾಪಸ್ ಬಂದೆ, ನನ್ನ ಮಾತೆ ಕೇಳಲಿಲ್ಲ. ಏಯ್, ನಿಮ್ಮ ಮಿಕ್ಕ ಪೇರೆಂಟ್ಸ್ ಎಲ್ಲ ಎಲ್ಲಿ? ಈಗಿರೋದು ನಾನು ಒಬ್ನೆ. ಅಂದ್ರೆ ನಾಲ್ಕು ಜನ ಮಿಸ್ಸಿಂಗ್. ಗುರುವಾಯೂರಪ್ಪ, ಇಲ್ಲಿ ಏನೋ. ಶ್ರೀನಾಥ್, ಶ್ರೀನಾಥ್, ನಾನು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ವಿಜಯ್, ನಡಿ ಹೋಗೋಣ. ಸರ್ ನಾನು? ನೀನು ಇಲ್ಲಿರ್ತೀಯ, ನನ್ನ ಜೊತೆಲಿ ನನ್ನ ಇನ್ವೆಸ್ಟಿಗೇಷನ್ಗೆ ಸಹಾಯ ಮಾಡ್ತಾ ಇದೀಯ. ಸರ್ ನಾನು ವಿಜಯ್ಗೆ ಹೇಳಿದ್ ಗೊತ್ತಾಗ್ಲಿಲ್ವಾ ಮಿಸ್ಟರ್ ಶ್ರೀನಾಥ್? ಯು ಆರ್ ಸಪೋರ್ಟಿಂಗ್ ಮೀ ಇನ್ ದಿಸ್ ಇನ್ವೆಸ್ಟಿಗೇಷನ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್, ಓಕೆ? ಇದು ಏನು? ಸರ್, ನಾವಿಲ್ಲೆಲ್ಲ ಓಡಾಡಿದ್ವಿ ಸರ್. ಯಾಕೆ ಬಂದ್ರಿ ಇಲ್ಲಿಗೆ? ಜಸ್ಟ್ ಔಟಿಂಗ್ ಅಂತ ಸರ್. ಬೇರೆ ಜಾಗ ಸಿಗ್ಲಿಲ್ವಾ ನಿಮಗೆ? ಅದು ನಾವು ಬೇಕಾದಷ್ಟು ಜಾಗ ನೋಡಿದ್ವಿ ಸರ್, ಆದರೆ ಇಷ್ಟೊಂದು ಥ್ರಿಲ್ಲಿಂಗ್ ಆಗಿರೋ ಪ್ಲೇಸ್ ನಮಗೆ ಸಿಕ್ಕೇ ಇರಲಿಲ್ಲ ಸರ್. ಅದಕ್ಕೆ ಬಂದ್ವಿ. ಈಗ ಹೇಗಿದೆ ಥ್ರಿಲ್ಲು ಸರ್? ಒಟ್ಟಿಗೆ ಇರೋವರಿಗೆ ಎಲ್ಲ ಥ್ರಿಲ್ಲು, ಆಮೇಲೆ ಬರೀ ಡಲ್ಲು. ಇಂಟ್ರೆಸ್ಟಿಂಗ್ ಪ್ಲೇಸ್. ಹೌದು, ನಿನ್ನೆ ನೀನು ಆನಂದ್ ಒಟ್ಟಿಗೆ ಹೊರಟ್ವಿ ಅಂತ ಹೇಳ್ದಿಯಲ್ಲ, ಆನಂದ್ ಹೇಗೆ ಮಿಸ್ ಆದ? ಸರ್ ಹೊರಟಾಗಿ ಇಬ್ರು ಒಟ್ಟಿಗೆ ಇದ್ವಿ ಸರ್. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಆನಂದ್ ಕಾಣಿಸ್ಲಿಲ್ಲ. ನಾನು ಸುತ್ತಲೂ ಹುಡುಕ್ದೆ ಸರ್, ಬಟ್ ಎಲ್ಲೂ ಸಿಗಲಿಲ್ಲ. ಆಮೇಲೆ ಏನೋ ವಿಚಿತ್ರ ಅನ್ಸಕ್ಕೆ ಶುರುವಾಯಿತು ಸರ್. ಭಯ ಆಗಿ ವಾಪಸ್ ಬಂಗ್ಲೆಗೆ ಓಡ್ ಬಂದೆ ಸರ್. ಗಾಡಿ ಎಲ್ಲೋ ಕೆಟ್ಟೋಯ್ತು ಅಂತ ಹೇಳ್ತಿಯಲ್ಲ, ಎಲ್ಲದು? ಸರ್ ಇಲ್ಲೇ ಸರ್. ಸರ್ ನಿನ್ನೆ ನಾವು ಎಷ್ಟೊಂದು ಟ್ರೈ ಮಾಡಿದ್ವಿ ಸರ್, ಸ್ಟಾರ್ಟೇ ಆಗಲಿಲ್ಲ. ವೆರಿ ಸ್ಟ್ರೇಂಜ್. ಹೌದು ಸರ್, ಇವ್ರು ಹೇಳೋದೆಲ್ಲ ನಿಜ ಸರ್. ಇದೊಂಥರ ವಿಚಿತ್ರ ಗಾಡು. ನಾನು ಕೂಡ ಇವ್ರ ಜೊತೆ ಬಂದು ಹುಡುಕಿದೆ ಸರ್. ಏನು ಪಟ್ ಅಂತ ಹೊಡಿದ್ವಿ ಸರ್, ಇಲ್ಲೇ ಇಲ್ಲೇ ಬಿದ್ದೆ ಸರ್. ಇಲ್ಲೇ ಬಿದ್ರ? ಹ್ಞೂ ಸರ್. ಬಿದ್ರಿ, ಹುಡುಕೋದನ್ ಬಿಟ್ರಿ? ಹೌದು ಸರ್. ಶಟ್ ಅಪ್. ಅಡುಗೆ ತುಂಬಾ ಚೆನ್ನಾಗಿದೆ. ಹೌದಾ ಉತ್ತಪ್ಪ? ವಿಜಯ್. ಸರ್ ನೀನು ಇಲ್ಲೇ ಇರು, ನಾನು ಹೊರಗೆ ಹೋಗಿ ಬರ್ತೀನಿ. ಸರ್ ನಾನು ಬರಲಾ? ಬೇಡ.
ಶ್ರೀನಾಥ್, ಬೋಪಣ್ಣನ ಮನೆ ತೋರಿಸ್ತೀರಾ ಸರ್? ಅದು ಯಾಕೆ ಯಾಕ್ರಿ ಸರ್? ಅದು ಅವ್ರ ಮನೆಗೆ ಹೋಗ್ಲೇಬೇಕಾ? ಯಾಕೆ, ನೀವೆಲ್ಲಾದ್ರೂ ಹೋಗ್ಲೇಬೇಕಾ? ಇಲ್ಲ ಸರ್, ಇಲ್ಲ ಇಲ್ಲ. ಮಿಸ್ಟರ್ ಶ್ರೀನಾಥ್, ವಾಟ್ಸ್ ಯುವರ್ ಪ್ರಾಬ್ಲಮ್ ಮ್ಯಾನ್? ಏನಿಲ್ಲ ಸರ್, ಹೋಗೋಣ ಹೋಗೋಣ. ಓಕೆ, ಇಟ್ಸ್ ಗುಡ್. ಏನು ಮಾಡೋದು ಗುರುವಾಯಿರಪ್ಪ, ಇವರು ಬಿಡೋದಿಲ್ವೇ? ರಿಲ್ಯಾಕ್ಸ್, ನಾನು ಏನು ಮಾಡಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾನು ಏನು ಮಾಡಲ್ಲ, ನಾ ಏನು ಮಾಡಲ್ಲ. ಕೂತ್ಕೋ. ಅವಳನ್ನ ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ? ತೋರಿಸ್ದೆ ಸರ್. ಅವಳಿಗೇನು ಶಾಕ್ ಆಗಿದೆ ಅಂತ ಮಾತ್ರೆಗಳನ್ನೆಲ್ಲ ಕೊಟ್ರು, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಯಾವಾಗ ನೋಡಿದ್ರು ಈ ತರ ಬುದ್ಧಿ ಭ್ರಮಣೆ ಆಗಿರೋ ತರ ಕೂತಿರ್ತಾಳೆ, ಒಂಥರ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾಳೆ. ಯಂತ್ರ ಮಂತ್ರ ಎಲ್ಲ ಮಾಡಿಸ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ಅವಳಿಗೆ ಫ್ರೆಂಡ್ಶಿಪ್ಪು, ಸಹವಾಸ ಅಂತ ಏನಾದರೂ ಇಲ್ಲ ಸರ್. ಖಂಡಿತ ಅವಳು ಅಂಥವಳಲ್ಲ ಸರ್. ಅದು ಅಲ್ಲದೆ ಮೇರಿ ಅಮ್ಮನ ಮಗ ಜಾಜ್ ಜೊತೆ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೆ ಸರ್, ನಿರ್ಧಾರ ಮಾಡಿದ್ದೆ. ಅಳಬೇಡಿ, ಸಮಾಧಾನ ಮಾಡಿಕೊಡಿ. ನೀವಿಲ್ಲಿಂದ ಆದಷ್ಟು ಬೇಗ ಬೆಂಗಳೂರು ಹೋಗೋಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಅಲ್ಲಿ ಕಾಯಿಲೆ ಖಂಡಿತ ಗುಣ ಆಗುತ್ತೆ. ಅವಳು ಏನಾದರೂ ಹೇಳಕ್ಕೆ ಪ್ರಯತ್ನ ಪಡ್ತಾಳ? ಇಲ್ಲ ಸರ್, ಏನೂ ಇಲ್ಲ. ಅವಳು ಏನೇನೋ ಮಾತಾಡ್ತಾಳೆ, ಏನು ಅಂತ ನನಗೆ ಒಂದೂ ಅರ್ಥ ಆಗಲ್ಲ. ಆ ಮಾತಿಗೆ ಅರ್ಥವೇ ಇರಲ್ಲ ಸರ್. ಆ ಹುಡುಗಿ ಬಗ್ಗೆ ಏನಾದರೂ ತಿಳ್ಕೊಂಡ್ರ? ಇಲ್ಲ ಸರ್. ಅಲ್ಲ ರೀ, ಆ ಹುಡುಗಿ ಕಾಡ್ಗೆ ಹೋದ್ಲು, ಅಲ್ಲಿ ಅವಳಿಗೆ ಏನಾಯ್ತು ಅಂತ ಎನ್ಕ್ವೈರಿ ಮಾಡಲ್ವೇನ್ರಿ ಸರ್? ಇಲ್ಲ, ಎನ್ಕ್ವೈರಿ ಮಾಡಿದೆ ಸರ್. ಈ ಗೇಸು ನಮ್ಮ ಲಿಮಿಟಲ್ಲಿ ಬರಲ್ಲ ಸರ್. ಇದು ಶಿರ್ಸಿ ಲಿಮಿಟ್. ಹೌದು ಸರ್, ಆದ್ರೆ ಈ ಗೇಸ್ ಮಾತ್ರ ದೆವ್ವದ ಲಿಮಿಟ್. ಮಂತ್ರ ತಂತ್ರ ಮಾಡೋರು ಕೇಸ್ ಆಗ್ಬಿಟ್ಟಿದೆ ಸರ್. ಶಟ್ ಅಪ್ ಮಿಸ್ಟರ್ ಶ್ರೀನಾಥ್, ಡೋಂಟ್ ಯು ಫೀಲ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್? ಯಾವುದೇ ವಿಷಯನು ಪೊಲೀಸ್ ಸಂದೇಹದಿಂದಲೇ ನೋಡಬೇಕು. ಅಂಡರ್ಸ್ಟ್ಯಾಂಡ್? ಅದೇನೇನ್ರಿ ನಿಮ್ ಲಿಮಿಟ್? ಇಲ್ಲ ಸರ್, ಇಲ್ಲ ಸರ್, ನಡೀರಿ ಸರ್. ಕಮಾನ್. ಹೊಡೆದ್ರ ಸರ್? ನಿಮ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ದೇನ್ರಿ? ಇಲ್ಲ ಸರ್. ನಾನೆಲ್ಲಿದ್ದೆ? ಮುಂದೆ. ನೀವೆಲ್ಲಿದ್ರಿ? ಹಿಂದೆ. ಸುಮ್ನೆ ಬಾಯಿ ಮುಚ್ಕೊಂಬಿ. ಅಯ್ಯೋ, ಗಂಡು ಗಾಣದೆ ಇರೋರು ಓಡಿತಾರೆ, ಗಂಡು ಮುಂದೆ ಇರೋರು ಬೈತಾರೆ, ಏನಪ್ಪ ಮಾಡ್ಲಿ ಗುರುವಾಯಿರಪ್ಪ? ಬಂದೆ ಸರ್, ಬಂದೆ ಬಂದೆ. ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಓ, ನಿಮ್ಗೆ ಏನ್ ಬೇಕು ಹೇಳಿ, ಮಾಡ್ಕೊಡ್ತೀನಿ. ನಿಮ್ ಕೈ ಅಡಿಗೆ ತುಂಬಾ ಚೆನ್ನಾಗಿರತ್ತೆ, ಇಷ್ಟ ಬಂದಿದ್ ಮಾಡಿ. ನಿಮ್ ಹತ್ರ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿತ್ತು. ನನ್ನ ಹತ್ರನ? ಹೌದು. ಕೇಳಿ. ಇಲ್ಲೇನ್ ನಡೀತಾ ಇದೆ? ಇಲ್ಲೇನ್ ನಡೀತಾ ಇದೆ? ಇಲ್ಲೇನ್ ನಡೀತಾ ಇದೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತು ಇದ್ರೂ ಇದ್ರಲ್ಲಿ ನಿಮ್ ಕೈವಾಡ ಯಾಕಿರೋಟ್ರೆ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ ಮೇಲೆ ಸಂದೇಹನ ನಿಮ್ಗೆ? ನನಗಿರೋ ಒಬ್ಬನೇ ಮಗನ್ನ ಈಗ ತಾನೇ ಕಳ್ಕೊಂಡು ಕಣ್ಣೀರ ಹಾಕ್ತಾ ಇದ್ದೀನಿ. ಈ 5 ಜನ ಹುಡುಗರಲ್ಲಿ ನನ್ನ ಮಗನ ಮುಖ ದಿನಾ ಕಾಣ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ನೀವು ನನ್ ಮೇಲೆ ಹೇಳ್ತಾ ಇದ್ರಲ್ಲ, ನ್ಯಾಯನ? ಇಲ್ಲ, ಐ ಆಮ್ ಸಾರಿ, ಐ ಆಮ್ ಸಾರಿ. ಸಮಾಧಾನ ಮಾಡ್ಕೊಡಿ. ನಿಮ್ ಮಗ ಹ್ಯಾಕ್ ಸತ್ತ ಅಂತ ಹೇಳಿದ್ರಿ ನೀವು? 15 ದಿವಸಕ್ಕೆ ಮುಂಚೆ ನಾನು 8 ಗಂಟೆ ಬಸ್ಸಿಗೆ ಅಲ್ಲಿಗೆ ಬರ್ತೇನಮ್ಮ ಅಂತ ನನಗೆ ಫೋನ್ ಮಾಡ್ದ. ಆ ಬಸ್ಸು ಘಟ್ಟದಿಂದ ಕೆಳಗೆ ಬಿದ್ದು ಸುಟ್ಟು ಹೋಯ್ತು. ಗೊತ್ತಾಯ್ತು, ಗೊತ್ತಾಯ್ತು. ನಿಮ್ ಮಗನ ಹೆಸರು? ಜಹಾನ್. ನಿಮ್ ಮಗನ ಫೋಟೋ ತೋರಿಸ್ತೀರಾ ಸರ್? ತೋರಿಸ್ತೇನೆ. ಉತ್ತಪ್ಪ, ಜಾನ್ ಫೋಟೋ ಐತಲ್ಲ, ಎಲ್ಲಿ? ಎಲ್ಲ ಸುಟ್ಟು ಬೂದಿ ಆಗೋಯ್ತು ಉತ್ತಪ್ಪ. ಗುಡ್ಸಾಕ್ತಾ ಇದ್ದೀನಿ ನೋಡು. ಏನಾಯ್ತು, ಹೇಗಾಯ್ತು? ಫೋಟೋದ ಪಕ್ಕನ ಕ್ಯಾಂಡಲ್ ಇಡೋದು, ಕ್ಯಾಂಡಲ್ ಫೋಟೋದ ಮೇಲೆ ಬಿದ್ದು ಎಲ್ಲ ಉರಿದು ಹೋಯ್ತು.
ಜಾನ್, ಅಯ್ಯೋ ದೇವ್ರೆ, ಯಾಕೆ ಅನ್ಯಾಯ ಮಾಡಿದೆ? ನನ್ ಮಗನ್ ಮುಖನ ನೋಡ್ಬಿಡ್ತ ಸುಟ್ಟಾಗ್ಬಿಟ್ಟಿಯಲ್ಲ, ಯಾವ ನ್ಯಾಯ ಇದು? ಜಾನ್, ನಿನ್ನ ಇಲ್ಲಿ ಎಲ್ಲಿ ನೋಡ್ಲಿ? ನಾನು ಎಲ್ಲಿ ನೋಡ್ಲಿ? ಹೇಗ್ ನೋಡ್ಲಿ? ಸಮಾಧಾನ ಮಾಡ್ಕೊ. ನೋಡಿದ್ರ ಜಾನ್, ನೋಡಿದ್ರ ಹೇಳಿ ಬನ್ನಿ ಬನ್ನಿ, ಸಮಾಧಾನ ಮಾಡ್ಕೊ. ಒಳಬೇಡ, ಆಗಿದ್ದಾಗೋತು. ಅಯ್ಯೋ, ಸರ್ ಫೋನ್ ಸರಿಯಾಗಿದೆಯಾ? ಸರಿ ಇದೆ ಸರ್. ಹಲೋ, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪ್ರತಾಪ್, ಗೊತ್ತಾಯ್ತಾ? ಹೇಳಿ ಸರ್. ಪ್ರಿನ್ಸಿಪಲ್ ನಂಬರ್ ಸ್ವಲ್ಪ ಕೊಡ್ರಿ. ಹಲೋ, ಪ್ರತಾಪ್, ಕ್ರೈಮ್ ಬ್ರಾಂಚ್. ಸರ್, ನಿಮ್ಮಿಂದ ನನಗೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಬೇಕಾಗಿತ್ತಲ್ಲ. ಹೇಳಿ ಸರ್. ಈ ವಿಜಯ್, ರಾಜು, ಆನಂದ್, ಸತೀಶ್, ಗಣೇಶ್, 5 ಜನ ಹುಡುಗರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಯಾವ ಚಾರ್ಜಸ್ ಮೇಲೆ? ರ್ಯಾಗ್ ಮಾಡಿದ್ದಕ್ಕೆ. ಸಸ್ಪೆಂಡ್ ಮಾಡಿ ಡೇಟ್ ಜ್ಞಾಪಕ ಇದೆಯಾ ನಿಮಗೆ? 30th October. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ ಹುಡುಗನ ಹೆಸರೇನು? ಜಾನ್ ಅಂತ, ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದ. ನಿಮ್ ಮಗ ಯಾವ ಕಾಲೇಜಲ್ಲಿ ಓದ್ತಾ ಇದ್ದ ಅಂದ್ರಿ? ಆಕ್ಸ್ಫರ್ಡ್ ಕಾಲೇಜ್ ನಲ್ಲಿ. ಆಕ್ಸ್ಫರ್ಡ್ ಕಾಲೇಜ್. ಇನ್ನೇನಾದ್ರೂ ವಿಷಯ? ಏನೂ ಇಲ್ಲ. ನಿಮ್ ಕಾಲೇಜ್ ಹಾಸ್ಟೆಲ್ ವಾರ್ಡನ್ ನಂಬರ್ ಬೇಕಾಗಿತ್ತು. ಹಾ, ಒಂದ್ ಮಿನಿಟ್. ಹಲೋ, ನಿಮ್ ಹಾಸ್ಟೆಲ್ ಓದ್ತಾ ಇದ್ದ ಜಾನ್ ಲಾಸ್ಟ್ ಮಂತ್ ಊರಿಗೆ ಹೊರಟ. Am I right? ಹೌದು ಸರ್. ಯಾವತ್ತು ಹೊರಟ? October 30. ಎಷ್ಟು ಹೊತ್ತಿಗೆ? ರಾತ್ರಿ 9 ಗಂಟೆ ಬಸ್ಗೆ ಹೋಗಿರ್ಬೋದು. ನಾನು 8 ಗಂಟೆ ಬಸ್ಸಿಗೆ ಅಲ್ಲಿಗೆ ಬರ್ತೇನಮ್ಮ ಅಂತ ನನಗೆ ಫೋನ್ ಮಾಡ್ದ. ರಾತ್ರಿ 9 ಗಂಟೆ ಬಸ್ಗೆ ಹೋಗಿರ್ಬೋದು. ಸರ್, ನೀವು ಇಲ್ಲಿ ಇಷ್ಟು ಬೇಗ? ಬೆಳಗ್ಗೆ ಒಂದೆರಡು ಮುಖ್ಯವಾದ ಫೋನ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದೀಗ. ಏನ್ ವಿಷಯ? ಸರ್, ಏನಿಲ್ಲ, ಇವತ್ತು ಶಿರ್ಸಿಲಿ ಪ್ರೋಗ್ರಾಮ್ ಇದೆ ಸರ್, ಮಿನಿಸ್ಟರ್ದು. ನಾನು ಕೃಷ್ಣಪ್ಪ ಕೂಡ್ಲೇ ಹೋಗ್ಬೇಕು. ಜೊತೆಯಲ್ಲಿ ನಿಮ್ ಟ್ರಾನ್ಸ್ಫರ್ ಲೆಟರ್ಸ್ ಕೊಟ್ಬಿಡಿ ಸರ್. ಅದು ಎಲ್ಲ ಗೊತ್ತು ಮಿಸ್ಟರ್ ಶ್ರೀನಾಥ್. ಸರಿ, ಲಾಸ್ಟ್ ಮಂತ್ ಘಾಟ್ ಸೆಕ್ಷನ್ನಲ್ಲಿ ಒಂದು ಬಸ್ ಬಿತ್ತು, ಅದು ಬ್ಯಾಂಗ್ಳೂರಿನಿಂದ 8 ಗಂಟೆಗೆ ಹೊರಡ್ತು ಅಂತ ಹೇಳ್ತೀರಾ? ಸರ್, ರಾತ್ರಿ 8 ಗಂಟೆಗೆ ಸರ್. 8 ಗಂಟೆಗೆ ಯಾಕೆ ಸರ್? ಏನು ಇಲ್ಲ, ನೀವು ಹೋಗಿ. ಬರಲ ಸರ್. ಹೋಗ್ರಿ. ಸರಿ ಸರ್. ಏ ಕೃಷ್ಣಪ್ಪ, ಫಾಲೋ ಮೀ. ಎಸ್ ಸರ್. ಕಿರ್ಚಿಕೊಂಡೆ? ನೀವ್ಯಾಕೆ ಕಿರ್ಚಿದ್ರಿ ಮಾ? ನೀ ಕಿರ್ಚಿಕೊಂಡೆ, ನಾನು ಕಿರ್ಚಿಕೊಂಡೆ. ನಾನು ಅಷ್ಟೇ, ನೀವು ಕಿರ್ಚಿದ್ರಿ ಅಂತ ನಾನು ಕಿರ್ಚಿದ್ದು ಅಷ್ಟೇನಾ? Go.
ಹ್ಯಾಂಡ್ಸ್ ಅಪ್. ನೀನ ಇಲ್ಲಿ ಯಾಕೆ ಬಂದೆ? ನಿನ್ನ ನೋಡೋಕೆ ಯಾರು ಬರಕ್ ಹೇಳಿದ್ರು? ನೀನೇ. ನಾನ? ಡೋಂಟ್ ಬಿ ಫೂಲಿಶ್. ಅದನ್ನ ಬೇರೆ ಹೇಳ್ಬೇಕಾ? ನೀನೇನೋ ಬೆಂಗಳೂರಿಂದ ಬರ್ಬೇಕಾದ್ರೆ ಒಂದ್ಕೆನಿಗೆ ಮಾತ್ರ ಮುದ್ದು ಕೊಟ್ಬಿಟ್ಟು ಬಂದ್ಬಿಟ್ಟೆ. ಅವತ್ತಿಂದ ನಂಗೆ ನಿದ್ದೆನೇ ಬರ್ತಾ ಇಲ್ಲ. ನಿನ್ ಫೋನ್ ಬೇರೆ ಟ್ರೈ ಮಾಡಿದ್ರೆ ನಾಟ್ ರೀಚಬಲ್ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ಸುಮ್ನೆ ಕಳಿಸ್ಕೋ. ಏನಿಲ್ಲ, ಇನ್ನೊಂದು ಕೊಟ್ಬಿಡು, ಹೋಗ್ಬಿಡ್ತೀನಿ. ಕೊಟ್ಬಿಡ್ಲ? ಮೇಡಮ್ ಮೇಡಮ್, ಗಾಡಿ ಇನ್ನು ಇರ್ಬೇಕಾ? ಪ್ರತಾಪ್, ಮರ್ತೆ ಬಿಟ್ಟಿದೆ, ಸಿರ್ಸಿಯಿಂದ ಬರ್ಬೇಕಾದ್ರೆ ಇವ್ರ ಕಾರಲ್ಲೇ ಬಂದಿದ್ದು. ದುಡ್ಡು ಕೊಟ್ಟು ಕಳಿಸ್ಬಿಡು. ಏನಪ್ಪ, ನಿನಗೆ ಮುದ್ದು ಕೊಟ್ಟಾಯ್ತು, ಅವಳು ಕೊಟ್ಬಿಡ್ತೀನಿ, ತರ್ಕೊಂಡು ಹೊಂಟೋಗ್ಬಿಡು. ಏಯ್ ತೂ ನಿನ್ನ ಎಟಪ್ಪ ಆಯ್ತು ಬಿಲ್ಲು? 1200 ಸರ್. ಮುದ್ದು ಕೊಟ್ಟನಲ್ಲ, ಒಂದು ನೋಟ್ ಕಮ್ಮಿ ಮಾಡಲ್ವಾ? ಇಲ್ಲ ಸರ್. ಇದು ಬೇರೆ ಪೆನಾಲ್ಟಿ. ಥ್ಯಾಂಕ್ ಯು ಸರ್. ಕಳಿಸ್ಕೋ. ಅಲ್ಲ, ನೀನ್ ಬಂದ ನಂಗೊಂದು ಫೋನ್ ಮಾಡಬಾರ್ದಾಗಿತ್ತಾ? ಇಲ್ಲಿ ನೆಟ್ವರ್ಕೇ ಸಿಕ್ಕಲ್ಲ ಮುದ್ದು. ನಮ್ಮ ಅಣ್ಣ ಊರಿಂದ ಬಂದ್ ಕಾಯ್ತಾ ಇದ್ದಾನೆ, ನಮ್ಮ ಮದ್ವೆ ಡೇಟ್ ಫಿಕ್ಸ್ ಮಾಡ್ಬೇಕಂತೆ. ಅಷ್ಟೊಂದು ಅರ್ಜೆಂಟಾ ನಮ್ಮ ಮದ್ವೆಗೆ? ಇಲ್ಲ, ಹಿಂಗೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಡು. ಹಾಗಲ್ಲ ಕಣೆ ಸಂಜನಾ, ಮೊದ್ಲು ನಿನ್ ಮಾಸ್ಟರ್ಸ್ ಇನ್ ಸೈಕಾಲಜಿ ಆಗ್ಬೇಕು, ನನಗೆ ರಜಾ ಸಿಗ್ಬೇಕು, ಆಮೇಲೆ ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು. ಹಲೋ, ನಂದು ಇನ್ನೊಂದು ಡಿಗ್ರಿನೂ ಮುಗಿದ್ಬಿಡುತ್ತೆ, ನಿನಗೆ ಮಾತ್ರ ರಜಾ ಸಿಗಲ್ಲ. ಅದ್ ಏನ್ ಡ್ಯೂಟಿ ಮಾಡ್ತೀಯೋ, ಅದ್ ಏನೋ ನನ್ಗಂತೂ ಒಂದೂ ಅರ್ಥ ಆಗಲ್ಲ ಕಣ. ನಿನ್ಗೆ ಅರ್ಥ ಆಗೋದು ಬೇಡ. ಬಾಯಿ
ಕವರೇಜು ಎಲ್ಲಿಂದ ಬಂತಮ್ಮ ಈ ಕವರೇಜು ನೀನ್ ಚಾರ್ಜರ್ ಅಲ್ಲಿ ಚಾರ್ಜ್ ಆಗ್ಬೋದು, ಚಾರ್ಜ್ ಮಾಡಿ ನೋಡು. ಪ್ರತಾಪ್, ನನ್ಗನ್ಸೋ ಹಾಗೆ ಇಲ್ಲಿ ಯಾವ್ದು ಅತಿಮಾನುಷ ಶಕ್ತಿನೂ ಇಲ್ಲ, ರಹಸ್ಯನೂ ಇಲ್ಲ ಅನ್ಸುತ್ತೆ. ನೀನ್ ದೇವ್ರಿದ್ದಾನೆ ಅಂತ ನಂಬ್ತೀಯ? ಹಾಗಾದ್ರೆ ರಾಕ್ಷಸ ಶಕ್ತಿನೂ ಇದೆ ಅಂತ ನಾವ್ ನಂಬ್ಲೇಬೇಕು. ಐ ಮೀನ್, ಒಳ್ಳೇದಿದೆ ಅಂದ್ಮೇಲೆ ಕೆಟ್ಟದು ಇರ್ಲೇಬೇಕು. ಆದ್ರೂ ನಮ್ ಮೆಡಿಕಲ್ ಸೈನ್ಸ್ ಈ ಭೂತ ಪ್ರೇತ ಇದ್ನೆಲ್ಲ ನಂಬಲ್ಲ. ಯಾರು ಇವ್ಗಳ ಹೆಸರಲ್ಲಿ ಅಡ್ವಾಂಟೇಜ್ ತಗೊಂಡು ತರ್ಲೆ ಮಾಡ್ತಿದ್ದಾರೆ? ನೋ, ನಿಮ್ ಮೆಡಿಕಲ್ ಸೈನ್ಸ್ ನ ಮೀರಿಸೋ ಶಕ್ತಿ ಈ ಪ್ರಪಂಚದಲ್ಲಿದೆ. ಅನ್ಸಾಲ್ವ್ಡ್ ಮಿಸ್ಟ್ರೀಸ್ ಇದೆ. ಅವೆಲ್ಲ ಜಸ್ಟ್ ಇಮ್ಯಾಜಿನೇಷನ್. ಒಂದಲ್ಲ ನಾಲ್ಕು. ನಾಲ್ಕು ಜನ ಮಿಸ್ ಆಗೋದಂದ್ರೆ ಇಮ್ಯಾಜಿನೇಷನ್. ಸರಿ, ಅವ್ರು ಹೋದ್ರು ಅಂತಲೇ ಇಟ್ಕೋ. ಹೋದವ್ರು ಇರೋರ್ಗೆ ಯಾಕೆ ಇನ್ಫಾರ್ಮ್ ಮಾಡ್ಲಿಲ್ಲ? ಮನೆಗೆ ಯಾಕೆ ಹೋಗ್ಲಿಲ್ಲ ಅವರು? ಅಂದ್ರೆ ಅವರೆಲ್ಲ ಜೀವಂತವಾಗಿ ಇಲ್ಲದೆ ಇರ್ಬೋದು. ಹಾಗಾದ್ರೆ ಅವ್ರನ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗಿ ಸಾಯಿಸ್ತಾ ಇರೋರು ಯಾರು? ಅದಕ್ಕೆ ನಾನ್ ಹೇಳಿದ್ದು ಇಲ್ಲೇನೋ ಇದೆ ಅಂತ. ಪ್ರತಾಪ್, ಈಗ ಉಳ್ಕೊಂಡಿದ್ದಾನಲ್ಲ ಅವನು ವಿಜಯ್ ಅಂತ, ಅವನೇ ಯಾಕೆ ಇದೆಲ್ಲ ಕ್ರಿಯೇಟ್ ಮಾಡ್ತಿರ್ಬಾರ್ದು? ಅಂದ್ರೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದು. ನಿಜ, ನಿನ್ನ ಅನುಮಾನ ಸರಿ ಇರ್ಬೋದು. ಬಟ್ ಲೆಟ್ಸ್ ವೇಟ್ ಅಂಡ್ ಸೀ. ಪ್ರತಾಪ್ ಬಾ, ಬ್ರೇಕ್ಫಾಸ್ಟ್ ಮಾಡಕ್ ಹೋಗೋಣ. ನಂಗೆ ತುಂಬಾ ಹಸಿವಾಗ್ತಿದೆ. ನನಗೆ ಹಸಿವಾಗ್ತಾ ಇಲ್ಲ, ನೀನೇ ಹೋಗಿ ತಿಂಡಿ ತಿನ್ನು. ತಿಂಡಿ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸರ್, ಕಮ್ ಇನ್. ಏನ್ ವಿಜಯ್? ಸರ್, ನಾವಿನ್ನು ಎಷ್ಟು ದಿನ ಅಂತ ಇಲ್ಲೇ ಇರಬೇಕಾಗತ್ತೆ ಸರ್? ಪ್ಲೀಸ್ ಸರ್, ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು ಸರ್. ಏನಾದ್ರು ಕ್ಲೂ ಸಿಕ್ತಾ ಸರ್? ಸಿಕ್ಕಿದೆ. ಹೌದಾ ಸರ್? ಹಾಗಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಸರ್? ಹೇಳ್ತೀನಿ, ನಿನಗೆ ಹೇಳಿದಿರ ಇನ್ಯಾರು ಹೇಳ್ಬೇಕು. ಸ್ನಾನ ಮಾಡ್ಕೊಂಬರ್ತೀನಿ, ಕೂತ್ಕೋ. ಪ್ರತಾಪ್, ನಿಮ್ ಬಗ್ಗೆ ಎಲ್ಲ ಹೇಳಿದ್ರಮ್ಮ. ನಿಮ್ ಮಗನ್ ಕಳ್ಕೊಂಡು ಇಲ್ಲೊಬ್ರೆ ಹೇಗಿದ್ದೀರಾ? ನನ್ ಮಗನ ನಾನ್ ಕಳ್ಕೊಂಡಿಲ್ಲಮ್ಮ, ಅವನ್ ಸದಾ ನನ್ನ ಹೃದಯದಲ್ಲೇ ಇದ್ದ. ಅವನ್ ನೆನ್ಸ್ಕೊಂಡೇ ನಾನ್ ಬಳ್ತಾ ಇದ್ದೀನಿ. ಟಿಫನ್ ಹೇಗಿದೆ ಹೇಳು? ತುಂಬಾ ಚೆನ್ನಾಗಿದ್ದೆ ಮತ್ತೆ. ಹೌದು, ಆ ಇನ್ಸ್ಪೆಕ್ಟರ್ ನಿನ್ಗೇನಾಗ್ಬೇಕು? ಅಲ್ಲ, ಒಂದ್ ಹುಡುಗಿ ಒಂದ್ ಹುಡುಗನ್ನ ಇಲ್ಲಿ ತನಕ ಹುಡ್ಕೊಂಡ್ ಬರ್ತಾಳೆ ಅಂದ್ರೆ ಅದ್ ಯಾಕೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಓ, ಲವ್ವಾ? ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಮದ್ವೆ ಆದ್ಮೇಲೆ ನಾವು ಲವ್ ಮಾಡ್ತಾ ಇದ್ವು, ಅದಕ್ಕೆ ನನಗೆ ಅರ್ಥ ಆಗ್ಲಿಲ್ಲ. ಸದ್ಯದಲ್ಲೇ ನಾವು ಮದ್ವೆ ಆಗ್ತಿದೀವಿ, ಅದಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ಡೇಟು ಇಲ್ಲ. ಅವ್ರಿಗೆಲ್ಲಮ್ಮ ಫ್ರೀ ಟೈಮ್ ಸಿಗತ್ತೆ, ಅದಕ್ಕೆ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ, ನೀವು ಸಂತೋಷವಾಗಿ ಬಾಳ್ಬೇಕು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೀನ್ ಹೇಳ್ದಾಗೆ ತಿಂಡಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿ ತಿಂದು ಇಲ್ಲೇ ಸೆಟ್ಲ್ ಆಗ್ಬಿಡಿದ್ಯಾ? ಮೊಬೈಲ್ ಚಾರ್ಜ್ ಹಾಕಿದ್ನಲ್ಲ, ಚೆಕ್ ಮಾಡಿದ್ಯಾ? ಇಲ್ವಲ್ಲ. ಮತ್ತೆ ಮೊಬೈಲ್ ಅಲ್ಲಿ ಎಲ್ ಹೋಯ್ತು ಮೊಬೈಲ್? ನಂಗ್ ಗೊತ್ತಿಲ್ಲ. Thank you.
ನಿಜ ಹೇಳು, ನಿಜ ಹೇಳು. ಬೆಳಿಗ್ಗೆಯಿಂದ ನಿನ್ನ ಮೇಲೆ ನನಗೆ ಅನುಮಾನ ಕಣು. ನಿಮ್ಮ 5 ಜನರು ಹಿಸ್ಟ್ರಿ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಹೇಳು, ನೀವೆಲ್ಲ ಔಟಿಂಗ್ ಬಂದಿಲ್ಲ, ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ನನಗೊತ್ತಿಲ್ಲ. ಗೊತ್ತಿಲ್ಲ? ನನಗೊತ್ತಿಲ್ಲ. ಗೊತ್ತಿಲ್ಲ? ನಿಜ ಹೇಳು ನನ್ನ ಮಗನೇ, ನಿಜ ಹೇಳು, ಇಲ್ದಿದ್ರೆ ಉಡಾಯಿಸ್ಬಿಡ್ತೀನಿ. ಹೇಳ್ತೀನಿ, ಹೇಳ್ತೀನಿ. ಕಮಾನ್, ಕಮಾನ್, ಸೇ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹೇಳ. ಯಾಕೆ ಕೇಳಿದ್ದೀನಿ? ಹೇಳಕ್ ಕಲ್ತ್ಕೊಳ. ಯಾಕೆ ಹೇಗೆ ಅಂತ ಕೇಳ್ಬೇಡ, ಹೇಳ. ಏಯ್, ಹೇಳಲೇ ಮಗ, ನಾನು ಬಾಯ್ ಬಿಡಿಸ್ಲಾ? ಹೇ ಹೇ ಹೇ, ಪ್ರೀತಿಯಿಂದ ಗೆಲ್ಬೇಕು ಕಂಡ್ರೋ ಜನಾನ. ಈಗ ನೋಡು, ಪ್ರೀತಿಯಿಂದ ಕೇಳಿದ್ರೆ ಹೇಗೆ ಉತ್ತರ ಕೊಡ್ತಾನೆ ಅಂತ ಹೇಳಮ್ಮ. ಏ ಹೇಳಲೇ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ವೆರಿ ಗುಡ್ ನೋಡ್ರ, ನಮ್ಮ ಜಾನ್ಸನ್ ಬೇಬಿ ಎಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಗುಡ್ ಬಾಯ್. ಈಗ ನೀ ನನ್ನ ಕೆನೆಗೆ ಬಾರ್ಸು. ಬೇಡ ವಿಜಯ್. ಬಾರ್ಸು? ಬೇಡ ವಿಜಯ್. ನಿನ್ನೆ ನಾವೆಲ್ಲ ನಿನಗೆ ಅಷ್ಟೊಂದು ಗೋಳಿಕೊಂಡಿದ್ದೀವಿ, ಅದು ನಮ್ಮ ಆಕ್ಷನ್. ನೀನು ನನ್ನ ಕೆನ್ನೆಗೆ ಬಾರಿಸೋದು ಅದರ ರಿಯಾಕ್ಷನ್. ಹೊಡಿಯಮ್ಮ. ಬೇಡ. ಹೊಡಿಯೋ? ಬೇಡ. ಏ ಹೊಡಿಯಲಿ, ಹೊಡಿಯೋ. ನೀನು ಆಚೆ ನಿನ್ನೆ ಗಂಟಲ್ವಾ? ಹೊಡ್ತೇ ಬಿಟ್ಯಾ? ನಿನ್ನ ಆಕ್ಷನ್ ಆಯ್ತು, ಈಗ ನಮ್ಮ ರಿಯಾಕ್ಷನ್ ನೋಡು. ಮಗನೇ, ನನಗೆ ಹೊಡಿತೀಯಾ? ಸೂಪರ್ ಕವರೇಜ್. ನೋಡಿದ್ರು ರಾಜು. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಾನ್ಸೆನ್ಸ್ ಅಲ್ಲ ಸರ್, ಕಾಲೇಜಿನ ಪರಿಸ್ಥಿತಿ ಸರ್ ಇದು. ಏನ್ ಹೇಳ್ತಾ ಇದೀಯ ನೀನು? ಹೌದು ಸರ್, ನಾನ್ ಕಾಲೇಜಿಗೆ ಬಂದಾಗಿದ್ಲು ರ್ಯಾಗ್ ಮಾಡ್ತಾನೆ ಇದ್ದಾರೆ ಸರ್, ಹಿಂಸೆ ಮಾಡ್ತಾ ಇದ್ದಾರೆ ಸರ್. ನೋಡಿ ಸರ್, ನೋಡಿ ಸರ್, ಹೇಗೆ ಹೊಡ್ತಿದ್ದಾರೆ ನೋಡಿ ಸರ್. ಅವ್ರಿಗಾದ್ರೆ ಅವ್ರ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಇದೆ ಸರ್, ಆದರೆ ನನಗೆ ನಮ್ಮ ತಾಯಿ ಕಾಡಲ್ಲಿ ಅವ್ರಿವ್ರಿಗೆ ಅಡುಗೆ ಮಾಡಿಕೊಂಡು ನನ್ನ ಓದಿಸ್ತಾ ಇದ್ದಾರೆ ಸರ್. ನಾನು ಓದಬೇಕು ಸರ್, ನಾನು ಓದಬೇಕು, ನಾನು ಓದಿ ನಮ್ಮ ತಾಯಿನ ಸಾಕಬೇಕು ಸರ್. ಸರ್, ನನ್ನ ಮುಂದೆ ಓದಬೇಕು ಸರ್, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸರ್, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಸರ್, ನಾನು ಓದಬೇಕು ಸರ್. ಐ ಆಮ್ ಸಾರಿ ಜಾನ್, ಯು ಡೋಂಟ್ ವರಿ, ಐ ವಿಲ್ ಟೇಕ್ ಆಕ್ಷನ್. ಜಾನ್, ನಿನಗೆ ಅವ್ರೇನು ಮಾಡಿದ್ರು ಅಂತ ರೈಟಿಂಗ್ ಎಲ್ಲಿ ಕೊಡ್ತೀಯ? ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಹುಡುಗಾಟ ಆಡ್ತೀರಾ?
You're all suspended from the college. Out. I say get out. Veda sir. Bye, Muchkonde Lacha Hogi. John Ellie. Oh no. Gotilla. Nana Gotilla. John Ellie. Gotilla. ಹೇ ಹೇಳ್ತೀಯೋ ಇಲ್ವೋ? ಅವನಾಗ್ಲೇ ಊರಿಗೆ ಹೋಗಾಯ್ತು. ಯಾವ ಊರು? ಶಿರ್ಸಿ ಹತ್ರ ಭೀಮನ್ ಕುಪ್ಪೆ ಅಂತ. ನಿಮ್ಮೂರ್ಗೆ ನಿನ್ನ ವೆಲ್ಕಮ್ ಮಾಡೋದಕ್ಕೆ ನಿನ್ನ ಶತ್ರುಗಳು ಹೇಗ್ ಬಂದ್ರು ಅಂತ ಯೋಚನೆ ಮಾಡ್ತಿದ್ಯಾ? ನಾನು ಏನು ಮಾಡ್ಬೇಡಿ ಕಣ್ರು, ಪ್ಲೀಸ್. ಅಮ್ಮ ಕಾಯ್ತಿರ್ತಾರೆ, ಮನೆಗೆ ಹೋಗ್ಬೇಕು ಕಣ್ರು. ನಮ್ಮನ್ನ ಮನೆಗೆ ಕಳಿಸಿ ನೀನ್ ನೆಮ್ಮದಿಯಾಗಿ ಮನೆಗೆ ಹೇಗೋ ಹೋಗ್ತೀಯಾ? ಬೇಡ ವಿಜಿ, ಪ್ಲೀಸ್ ನನಗೇನು ಮಾಡ್ಬೇಡ ವಿಜಿ. ವಿಜಿ ಈ ಡೆವಿಲ್ಸ್ ಗ್ಯಾಂಗ್ ಜೊತೆನೆ ಚಾಲೆಂಜ್. ಬೇಡ ಕಣ್ರು. ನಮ್ ಮೇಲೆ ಕಂಪ್ಲೇಂಟ್? ಏಯ್, ನಮ್ಮನ್ನೇ ಸಸ್ಪೆಂಡ್ ಮಾಡಿಸ್ತ್ಯಾ? ನಮ್ಮಿಂದ ತಪ್ಸ್ಕೊಂಡ್ರೆ ಬಿಟ್ಬಿಡ್ತೀವ? ಆ ಸೂಪರ್ ಕವರೇಜ್ ಬಿಡೋ. ಈ ಕೈ ತಾನೆ ನಮ್ ಮೇಲೆ ಕಂಪ್ಲೇಂಟ್ ಬರ್ತಿತ್ತು, ಈ ಕೈ ಇರಬಾರ್ದು. ನೋಡ್ ಮಗ, ಈ ನನ್ ಮಗಂಗ್ ಡೌ ಬೇರೆ. ಪ್ಲೀಸ್ ಹೊರಟು ಹೋಗ್ರಿ ಜಾನ್. ಇವರೆಲ್ಲ ಸರಿ ಇಲ್ಲ. ಏನಾಯ್ತು ಜಾನ್ ನಿಮ್ಗೆ? ಯಾರು ಇವರೆಲ್ಲ? ನೀನು ಅವಳು. ನನ್ ಮಾತು ಕೇಳು ರೈನಾ, ನನ್ ಮಾತು ಕೇಳು ರೈನಾ. ಇವರೆಲ್ಲ ಸರಿ ಇಲ್ಲ. ಬಾರೆ ಬಿಡೋಣ.
ನೀವು ಸಾಯಿಸಿದ್ರಲ್ಲ ಜಾನ್ ಯಾರು ಗೊತ್ತೇನೋ? ಎಷ್ಟು ದಿವಸ ನಿಮ್ಮ ಬಾಯಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕಿದ್ರಲ್ಲ ಮೇರಿಯಮ್ಮ, ಅವ್ರ ಮಗ ಕಣೋ. ನಮಗೆ ಗೊತ್ತಿತ್ತು ಸರ್, ನಾವು ಅವನ ಜಾಗಕ್ಕೆ ಬಂದಿದ್ದೀವಿ ಅಂತ. ಆದರೆ ನಮಗೆ ಬೇರೆ ವಿಧಿ ಇರಲಿಲ್ಲ. ಅದಕ್ಕೆ ಸರ್, ನೀವು ಬಂದಾಗ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅವನ ಫೋಟೋ ಸುಟ್ಟಾಗಿತ್ತು. ಏನ್ ಮಾಡಿದ್ರಿ ಬಾಡಿನ, ಏನ್ ಮಾಡಿದ್ರಿ? ಮುಖ ರೆಕಗ್ನೈಸ್ ಮಾಡಕ್ ಆಗ್ಬಾರ್ದು ಅಂತ ಚಾಕುಯಿಂದ ಕೊಯ್ದು ಬಿಟ್ವಿ. ಲೆಟ್ ಯುವರ್ ಸೋಲ್ ರೆಸ್ಟ್ ಇನ್ ಪೀಸ್. ಆಮೇಲೆ ಅವನ ಬಾಡಿನ ಅಲ್ಲೇ ಒಂದು ಹಳ್ಳಕ್ಕೆ ತಳ್ಬಿಟ್ವಿ. ಅದೇ ಟೈಮ್ಗೆ ಅಲ್ಲಿ ಯಾರೋ ಬಂದು ಕೂಗ್ದ ಹಾಗಾಯ್ತು. ನಾವೆಲ್ಲ ಅಲ್ಲಿಂದ ಓಡ್ ಹೋದ್ವಿ ಸರ್. ಓಡ್ ಹೋಗುವಾಗ ಆನಂದ್ ನನ್ನ ಮೊಬೈಲ್ ಫೋನ್ನ ಬೀಳಿಸ್ಕೊಂಡ್ ಬಂದ್ಬಿಟ್ಟ. ಅದ್ರಲ್ಲಿ ನಾವು ಮಾಡಿದ್ದೆಲ್ಲ ರೆಕಾರ್ಡ್ ಆಗಿತ್ತು ಸರ್. ಇದೇ ತಾನೇ ಆ ಮೊಬೈಲ? ಹೌದು ಸರ್. ಸರ್, ಒಂದು ಕೊಲೆ ಒಂದು ರೇಪ್ ಮಾಡಿ ಊರಿಗೆ ಹೋದ್ರಿ, ಹತ್ತು ದಿವಸದ ನಂತರ ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಈ ಮೊಬೈಲ್ ಹುಡುಕಕ್ಕೆ ವಾಪಸ್ ಬಂದೆ. ಕ್ಲೇವರ್ ಅಲ್ಲ ಸರ್. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಪ್ಲೀಸ್ ಸರ್. ನಡೆದಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಿ ಸರ್. ನೀವೇನು ಶಿಕ್ಷೆ ಕೊಟ್ಟರು ಅನ್ಭವಿಸ್ತೀನಿ. ಹೇಳೋ ಮೇಲೆ ಹೇಳೋ. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಇಲ್ಲಿಂದ ಏನಾದರೂ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟರೆ ಸಾಯಿಸ್ಬಿಡ್ತೀನಿ. ಹೇಗಿತ್ತು ಹೋಗಿದ್ ಕೆಲಸ ಆಯ್ತಾ ಪ್ರತಾಪ್? ಏನಿದು, ಏನಾಯ್ತು? ಏನಿಲ್ಲ, ಒಂದು ಸ್ಮಾಲ್ ಫ್ಲ್ಯಾಶ್. ಕೂತ್ಕೋ ಕೂತ್ಕೋ, ಹೇಳ್ತೀನಿ. ವಿಜಯ್ ಸರ್, ನನ್ನ ಜೊತೆ ಬಾ. ಎಲ್ಲಿಗೆ ಸರ್? ಆ ಸ್ಪಾಟ್ ತೋರ್ಸಕ್ಕೆ. ಇಷ್ಟೊತ್ತಿನಲ್ಲ ಸರ್. ಇಷ್ಟೊತ್ತಲ್ಲಿ ಹೋದ್ರೇನೆ ನೀನು ಕಳೆದೋಗಿರೋ ಫ್ರೆಂಡ್ಸ್ನೆಲ್ಲ ಕಂಡಿಡಿಕ್ಕಾಗೋದು. ನೋಡೋ, ಹೆದರ್ಕೋಬೇಡ, ಧೈರ್ಯವಾಗಿರು, ನಾನಿದ್ದೀನಿ. ಬಾ ಹೋಗೋಣ, ಕಮಾನ್. ಇಲ್ಲೇ ಸರ್, ನಾವು ಒಂದ್ಮೇಲೆ ಅಟ್ಯಾಕ್ ಮಾಡಿದ್ದು. ಆಮೇಲೆ? ಆಮೇಲೆ ಅಲ್ಲಿ ಸರ್, ಆ ಮರಗಳಾಚೆ ಒಂದು ದೊಡ್ಡ ಹಳ್ಳ ಇದೆ ಸರ್. ಅಲ್ಲೇ ಅಲ್ಲೇ ನಾವು ಅವನ ಬಾಡಿ ಬಿಸಾಕಿದ್ದು. ಸರ್, ಎಲ್ಲಿ ಹೋದ್ರಿ ಸರ್? ಪ್ರತಾಪ್ ಸರ್, ಎಲ್ಲಿದ್ರ ಸರ್? ಸರ್, ಎಲ್ಲಿ ಹೋದ್ರಿ ಸರ್? ಸಂಜನಾ, ವಿಜಯ್ ಇಸ್ ಮಿಸ್ಸಿಂಗ್, ಸಮಥಿಂಗ್ ರಾಂಗ್. ಅಮ್ಮ, ನೀವು ಇಲ್ಲಿ? ಹೌದಪ್ಪ, ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಇನ್ಸ್ಪೆಕ್ಟರ್ ಕರ್ಕೊಂಬಂದ್ರಮ್ಮ. ಏನು, ಇನ್ಸ್ಪೆಕ್ಟರ್ ಕರ್ಕೊಂಡು ಬಂದ್ರ? ನೀನೇನಾದ್ರೂ ನಿದ್ದೆಯಲ್ಲಿ ಎದ್ದು ಬಂದ್ಯಾ? ಇಲ್ಲಮ್ಮ. ಅಯ್ಯೋ, ಇಷ್ಟೊತ್ತಿನಲ್ಲಿ ಇಲ್ಲಿ ತಿರುಗಾಡ್ಬಾರ್ದಪ್ಪ, ನಡಿ ಹೋಗೋಣ. ಅಲ್ಲಮ್ಮ, ಅದು ಇನ್ಸ್ಪೆಕ್ಟ್ರು, ಈ ಇನ್ಸ್ಪೆಕ್ಟರ್ ಎಲ್ಲಿ ಹೋದ್ರು? ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ, ನಡಿ ಹೋಗೋಣ. ಸರಿ ಬನ್ನಿ ಹೋಗೋಣ. ಯಾರು, ಯಾರದು? ಇಲ್ಲಿ ಯಾರು ಇಲ್ವಲ್ಲ, ನಡಿಯಪ್ಪ. ಇಲ್ಲಿ ಯಾರು ನನ್ನ ಜೊತೆ ಮಾತಾಡ್ತಿದ್ದಾರೆ? ಇಲ್ಲಿ ನೀವ್ಯಾಕಮ್ಮ ಅಲ್ಲೇ ನಿಂತಿದ್ದೀರಾ? ನೀನೇ ಫಾಸ್ಟ್ ಆಗಿ ಹೋಗ್ತಾ ಇದೀಯಾ, ಇಲ್ಲೇನಿಲ್ಲಪ್ಪ, ನೀನ್ ನಡಿ. ನನಗಂತೂ ಒಂದು ಗೊತ್ತಾಗ್ತಿಲ್ಲ,
ಬನ್ನಿ ಹೋಗೋಣ. ಆಕ್ಸ್ಫರ್ಡ್ ಕಾಲೇಜ್ ಫಸ್ಟ್ ಇಯರ್ ಸ್ಟೂಡೆಂಟ್ ಜಾನ್ ಜೇಕಬ್. ಇಲ್ಲ ಇಲ್ಲ, ನನಗೆ ಗೊತ್ತಾಗೋಯ್ತು. ನೀವೇನೋ ಮೋಸ ಮಾಡ್ತಿದ್ದೀರಾ, ನೀವೇನೋ ಮೋಸ ಮಾಡ್ತಿದ್ದೀರಾ. ಹೌದು, ನಾನು ಯಾಕೆ ಮಾಡಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ನಾನ್ ಯಾಕೆ ಇಲ್ಲಿಗೆ ಬಂದೆ, ನಾನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೋ ನಾನ ಇಲ್ಲ ಇಲ್ಲ, ನೀನೇನೋ ಮಾಡ್ತಿದ್ಯಾ, ನೀನೇ ಮೋಸ ಮಾಡ್ತಿದ್ಯಾ. ನೀನೇ ನನ್ನ ಫ್ರೆಂಡ್ಸ್ ಕೊಂದಿರೋದು? ಹೇ ವಿಜಯ್ ಸರ್, ಸರ್ ನೋಡಿ ಸರ್, ನೋಡಿ ಸರ್, ಈ ಮೇರಿ ಅಮ್ಮನೆಲ್ಲ ಮಾಡ್ರ ಸರ್, ಈ ಮೇರಿ ಅಮ್ಮನೆಲ್ಲ ಮಾಡ್ರ. ವಿಜಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ ಸರ್? ನೀವೇ ನನ್ನ ಕರ್ಕೊಂಡ್ ಬಂದ್ರಲ್ಲ ಸರ್. ನಾನ ವಾಟ್, ಆರ್ ಯು ಮ್ಯಾಡ್, ಆರ್ ಯು ಮ್ಯಾಡ್ ಸರ್? ನಾನೆಲ್ಲ ನೋಡಿದ್ದೀನಿ ಸರ್, ಆದ್ರೆ ಈ ಮೇರಿ ಅಮ್ಮನ ಮಾತ್ರ ಎಲ್ಲ ನೋಡಿಲ್ಲ ಸರ್, ಎಲ್ಲ ನೋಡಿಲ್ಲ ಸರ್. ಹೌದು ಸರ್, ನಾನು ಇದ್ರೆ ಹುಚ್ಚಿರಿ ಬಿಡುತ್ತೆ ಸರ್, ನಾನು ಹುಚ್ಚಿರಿ ಬಿಡುತ್ತೆ. ಹೇ ವಿಜಯ್, ವಿಜಯ್ ಜಾನ್, ಜಾನ್ ಅಮ್ಮ, ನಾನಮ್ಮ. ಜಾನ್ ಎಲ್ಲಿದ್ಯಪ್ಪ, ಎಲ್ಲಿದ್ಯೋ ಅಮ್ಮ? ಬಸ್ ಆಕ್ಸಿಡೆಂಟ್ ಅಲ್ಲಿ ನಾನು ಸಾಯ್ಲಿಲ್ಲಮ್ಮ. ಮತ್ತೆ ಬಸ್ ಮಿಸ್ ಆಯ್ತು, ಬೇರೆ ಬಸ್ ಅಲ್ಲಿ ಬಂದೆ. ದಾರಿಲ್ ಬರ್ಬೇಕಾದ್ರೆ ಈ ಐದ್ ಜನ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ರಮ್ಮ. ಅಯ್ಯೋ ಅಯ್ಯೋ, ನಿನ್ನ ಸಾಯಿಸ್ಬಿಟ್ರ? ಹೌದಮ್ಮ. ಅಯ್ಯೋ ಪಾಪಿಗಳ, ನನ್ ಮಗನ ಚಿತ್ರ ಹಿಂಸೆ ಮಾಡಿ ಕುಂದ್ರ, ಈ ಕೈಯಿಂದ ನಿಮ್ಗೆ ಅನ್ನ ಹಾಕಿದ್ನಲ್ಲೋ, ವಿಷ ಕೊಟ್ಟು ಸಾಯಿಸ್ಬೇಕಾಗಿತ್ತು. ನಾನಿನ್ನ ಸುಮ್ನೆ ಬಿಡಲ್ಲ ಅಮ್ಮ. ಅವ್ರನ್ನೆಲ್ಲ ನಿನ್ ಕೈಯಿಂದ ನಾನೇ ಸಾಯಿಸ್ದೆ ಅಮ್ಮ. ನನ್ ಕೈಯಿಂದ? ಹೌದಮ್ಮ. ನನ್ನ ನೈನಾನ ನನ್ನ ಕಣ್ಣು ಮುಂದೆನೆ ಹಾಳು ಮಾಡ್ಬಿಟ್ರಮ್ಮ. ಇವನ್ನ ಇನ್ನ ಯಾಕೆ ಬಿಟ್ಟಿದ್ದೀನಿ ಗೊತ್ತಾ? ಇನ್ನು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ. ನೀನು ಕೊರಗದ ಹಾಗೆ ಇವನ ಅಪ್ಪ ಅಮ್ಮನ ಕೊರಗಬೇಕು. ಹೌದು, ವಿಜಯ್ ನಿಂತ್ಕೋ, ನಿಂತ್ಕೋ ವಿಜಯ್. Oh.
ಇನ್ಸ್ಪೆಕ್ಟ್ರೇ